ಆದೌ ರಾಮತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು. ಮತ್ತು ಮಹಾಶಯ ಅಭಿಷ್ಟ ಸಿದ್ಧಿ ಸಿದ್ಧಿಗೋಸ್ಕರ ತಿರುಪತಿ ಕುತನು ಹಂಗೆ ಅವನೇನು ವಿರಾಜಮಾನ ಜನರದು ಸಿಜಿ ಹಂಗೆ ಅಂತೂ ಪಂಚಪರ್ವ ಸರ್ ಪಂಚಪರ್ವ ಅಂತ ಇದ್ದಾವನಸಿನೇ ವಿಶೇಷ ಕಾರ್ಯಕ್ರಮ ಇವೇ ಗ್ರಾಮಕ ಉಜ್ವಾರು ದಿವಸ ಸರ್ ದಿವಸ ದೇವನ ಅಂತ ಪೂರ ಏನು ಪೂರ ಜನಕ ಕಸನ್ ಜೀವನ ಅಂತ ಕೊಣ ಜೀವನ ಅಂತ ಕಸನ್ ಕಾಳು ಕಸಿಲ್ಲ ಅಷ್ಟರಿಚಿ ಪೂರ ದೂರ ಕೊರ್ಮೀನು ಪ್ರತ್ಯೇಕ ವಿಷಯ ಅಂತ ಪ್ರತ್ಯೇಕ ಹಿಂಗ ಉಜ್ವಾರು ದಿವಚೆ ನಾನು ಏನು ದೇವಾಲಯ ಸೇವೆ ಹೇವಂಗೇನು ರಸಿಚಿ ಪ್ರತ್ಯೇಕ ತಟ್ಟೆ ಅಂತ ಬಯಸಂಗೇನು ಸೇವೆ ಹೇಳ್ತೆ ರಸಿಚಿ ಐದು ದಿವಸಕ್ಕ ಅಥವಾ ದಿವಸ ಸಂಪನ್ನ ಎಲ್ಲ ಸರ್ ದೇವಾನ ಹೇ ಸೇವಾ ಸಂತೋಷ ಮನ ಸ್ವೀಕಾರ ಕೊಡ್ತಾನೆ ವನ ಭೋಜನ ಚೈ ರಾತ್ರಿ ಹೋಮು ವನ ಭೋಜನ ರಸಿಚಿ ಸಂಜೆ ಉಭಯ ದೇವ ಹೇವಂಗೇನು ತೆಪ್ಪೋತ್ಸವ ರಸಿಚಿ ಪ್ರತ್ಯೇಕ ತಟ್ಟೆ ಅಂತ ಬಯಸನು ಸೇವೆ ಹೇಳ್ತೆ ಸರ್ ಹೇ ಸೇವ ಪುರ ದೇವಾನ ಸಂತೋಷ ಮನ ಸ್ವೀಕಾರ ಕೊಡ್ತಾ ಹೇ ಪೂರ ಕಾಮ ನಿರ್ವಿಘ್ನ ರೀ ಪ್ರತಿ ವರ್ಷ ಬಸಿಚಿ ವಿಜೃಂಭಣೆ ನಿರ್ವಿಘ್ನ ದೇವಕ ರಸಿಚಿ ಹದಿನಿಮಿತ್ರ ಜನರ ಪೂರ ಅಭಿಷ್ಟ ಸಿದ್ಧಿ ದೇವಕ ಸಗಳೇ ಗಾವಕ ಕಸನೇಚಿ ಅಭಿಷ್ಟ ಸಿಲ ಪೂರ ದುರ್ಕೊಂಡ ಕಸ ಗಂಚೆ ವಿಷಯ ಅಂತ ಗಂಚೆ ರೀತಿ ತಾಳು ಕಸಿಲ ಪೂರ ದುರ್ಕೊಂಡು ಪ್ರತ್ಯೇಕ ವಿಷಯ ಅಂತ ಪ್ರತ್ಯೇಕ ಯಾಂಗ್ ಉಜ್ವಾರ ತಗೊಂಡು ತುಗೆಲೆ ಬಿಂಬ ಅಂತ ಅನಿಕೆ ವಿಶೇಷ ರೀತಿಯ ಸಾನ್ನಿಧ್ಯ ಅಭಿವೃದ್ಧಿ ಅವನು ಕಸನ್ ತುಗೆಲ್ ಸನ್ನಿಧಾನ ಅಂತ ಭಕ್ತಿ ಮಹಾಶಯ ಪುರ ಕಸನ್ ಪ್ರಾರ್ಥನೆ ಕಟ್ತದೆ ನಿವೇದನೆ ಕಟ್ತದೆ ಪೂರ ತಂಗೆಲೆ ಅಭೀಷ್ಟ ಸಿದ್ಧಿ ದೇವತಸ್ಸನ್ನು ಕರ್ಕೊಂಡು ತುಗೆಲ್ ಕೀರ್ತಿ ಮುಂಚೆ ವಿಶ್ವವ್ಯಾಪಿ ದೇವತಸ್ತುವನ್ನು ಕರ್ಕೊಂಡು ಪ್ರಾಜನ ಕಂಬ ಬರೇ ಕೊಂಚ ಸುದ್ದಿ ಗಮನ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ಕೊಂಡು ಧನುರಾಭ್ಯಾಸ ಪ್ರಶಿಕ್ಷಿತ ರಾಮ ಸುಬಾಹು ತಾಟಕ ಮರ್ದನ ರಾಮ ಕ್ಷತ್ರಿಯ ಧರ್ಮ ಸುಪಾಲಕ ರಾಮ ಗೌತಮ ವನಿತ ತಾರಕ ರಾಮ ಮಿಥಿಲಾ ನಗರ ಪ್ರವೇಶಿತ ರಾಮ ದಿವ್ಯ ಶಿವಧನು ಭಂಜಕ ರಾಮ ರಾಜ ಜನಕ ಪ್ರಶಂಸಿತ ರಾಮ ಭೂಮಿ ಜಾವರಣ ಪರಿಣಯ ರಾಮ 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 ಜಯ ಸೀತಾರಾಮ ಸೀತಾರಾಮ ಜಯ ಶ್ರೀ ರಘುರಾಮ ವಾಕ್ಯ ಪರಿಪಾಲಕ ರಾಮ ವನವಾಸಾವಧಿ ಸ್ವೀಕೃತ ರಾಮ ಪರ್ಣಕುಟೀರ ನಿವಾಸಿತ ರಾಮ ಮೈಥಿಲಿ ಲಕ್ಷ್ಮಣ ಸೇವಿತ ರಾಮ ಶೂರ್ಪನಖ ಸಂಘಾತಕ ರಾಮ ಮಾಯಾ ಮೃಗ ಸಂಹಾರಕ ರಾಮ ಸೀತಾಪಹರಣ ದುಃಖಿತ ರಾಮ ಸಕ ಸಂಧಾನಿತ ರಾಮ ಕಿಷ್ಕಿಂಧಾಪತಿ ಘೋಷಿತ ರಾಮ ವಾಲಿ ಪ್ರತಾಪ ಖಂಡಿತ ರಾಮ ವಾನರ ಶ್ರೇಷ್ಠ ಹನುಮನ ರಾಮ ರಾಮಲಿಂಗ ಸಂಸ್ಥಾಪಿತ ರಾಮ ಶಕ್ತಿ ಪೂಜಿತ ರಾಮ ಸಾಗರ ಸೇತು ಬಂಧ ಬಲ ರಾಮ ಕಪಿ
ಕಲ್ಪಿ ಸೇನಾ ಬಲ ಪ್ರೇರಕ ರಾಮ ಕರ್ಣರಣ ಮರ್ದನ ರಾಮ ರಾವಣ ದರ್ಪ ವಿನಾಶಕ ರಾಮ ದಾನವ ಕುಲ ವಿಧ್ವಂಸಕ ರಾಮ ಮಿತ್ರ ವಿಭೀಷಣ ರಕ್ಷಕ ರಾಮ ಅಯೋಧ್ಯಾಪುರಿ ರಾಜ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಶ್ರೀ ನಿಜ ಗುಣಧಾಮ ಮರ್ಯಾದಾ ಪುರುಷೋತ್ತಮ ರಾಮ ಭಕ್ತವತ್ಸಲ ರಘುಕುಲ ಸೋಮ ಸುರಗಣ ಮುನಿ ಜನ ವಂದಿತ ರಾಮ ಋಷಿ ವಾಲ್ಮೀಕಿ ವಿರಚಿತ ರಾಮ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ 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 ಕೃಷ್ಣ ಚಂದದಿಂದ ಬಂದ ನೋಡೆ ಕೋಪ ವೃಂದದಿಂದ ನಂದಿಸುತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೋಪ ವೃಂದದಿಂದ ನಂದಿಸುತ ಬಂದ ನೋಡೆ ದೇವ ಬಂದ ನೋಡೆ ದೇವತವಾದ್ಯಗಳಿಂದ ಬಂದ ನೋಡೆ ಗೋವ ಮೇವ ನೀವ ದೇವ ಬಂದ ನೋಡೆ ದೇವತವಾದ್ಯಗಳಿಂದ ಬಂದ ನೋಡೆ ದೇವತವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ ಬಂದ ನೋಡೆ ಗೋಪ ರೂಪ ಬಂದ ನೋಡೆ ತಾಪಲೋಪ ಲೇಪ ರೂಪ ಬಂದ ನೋಡೆ ಪಾಪ ಪೋಪ ಗೋಪ ರೂಪ ಬಂದ ನೋಡೆ ತಾಪಲೋಪ ಲೇಪ ರೂಪ ಬಂದ ನೋಡೆ ತಾಪಲೋಪ ಲೇಪ ರೂಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ ಬಂದ ನೋಡೇ
ಭಾಸುರ ಸುಖ ಸೂಸುತ ಬಂದ ನೋಡೆ, ವಾಸುದೇವ ವಿಠಲತ ಬಂದ ನೋಡೆ, ಭಾಸುರ ಸುಖ ಸೂಸುತ ಬಂದ ನೋಡೆ, ವಾಸುದೇವ ವಿಠಲತ ಬಂದ ನೋಡೆ, ವಾಸುದೇವ ವಿಠಲತ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದನಿಂದ ನಂದಿಸುತ್ತ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿಂದ ನಂದಿಸುತ್ತ ಬಂದ ನೋಡೆ, ಗೋಪವೃಂದದಿಂದ ನಂದಿಸುತ್ತ ಬಂದ ನೋಡೆ.
ದಶರಥ ರಾಮ ಪಾದಯ ರಾಮ ಪಾದಯ ರಘುಕುಲ ರಾಮ ಪಾದಯ ರಾಮ ರೂಪ ಜಿತ ಕಾಮ ನಿರಂತರ ರಾಮ ರೂಪ ಜಿತ ಕಾಮ ನಿರಂತರ ರಾಮ ಪಾದಯ ದಶರಥ ರಾಮ ಪಾದಯ ರಾಮ ಪಾದಯ ದಶರಥ ರಾಮ ಪಾದಯ ರಘುಕುಲ ರಾಮ ಪಾದಯ ರಾಮ ಪಾದಯ ದಶರಥ ರಾಮ ಪಾದಯ ರಘುಕುಲ ರಾಮ ಪಾದಯ ದಶರಥ ರಾಮ ಪಾದಯ ರಘುಕುಲ ರಾಮ ಪಾದಯ Thank you.
ಮೇತಿ ವೆಂಕಟ ರಮಣ ಪೇಟಿ ವೆಂಕಟ ರಮಣ ಪಾಯ್ ಪೋಣು ತಾಯಿ ಮೋಣು ಚಾಣ ಪ್ರಾಣು ಮತ್ತ ಮಾನು ಯೋರೇ ಯೋರೇ ಕುಂದಾ ಪುರ್ಚ್ಯಾ ಪೇಟಿ ವೆಂಕಟ ರಮಣ ಯೋರೇ ಯೋರೇ ಕುಂದಾ ಪುರ್ಚ್ಯಾ ಪೇಟಿ ವೆಂಕಟ ರಮಣ ಆ
ವೆಂಕಟರಮಣು ಕರುಣಾಭರಣು ವೆಂಕಟರಮಣು ಕರುಣಾಭರಣು ಆಶ್ರಿತ ಜನ ಮನ ದುರಿತ ನಿವಾರಣು ಆಶ್ರಿತ ಜನ ಮನ ದುರಿತ ನಿವಾರಣು ವೆಂಕಟರಮಣು ಕರುಣಾಭರಣು ವೆಂಕಟರಮಣು ಕರುಣಾಭರಣು ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ವರದ ಮುದ್ರೇನ ದಿತ್ತ ಪರಮಾನಂದು ವರದ ಮುದ್ರೇನ ದಿತ್ತ ಪರಮಾನಂದು ಕೋಣಸ ಜಗಾಂತು ತುಜ್ಜಿತ್ಲೋ ಚಂದು ಕೋಣಸ ಜಗಾಂತು ತುಜ್ಜಿತ್ಲೋ ಚಂದು ಅಪೈಲರಿ ದಾವಣೆಚೋ ಶ್ರೀ ಗೋವಿಂದು ಅಪೈಲರಿ ಧಾವಣೆ ಚೋ ಶ್ರೀ ಗೋವಿಂದು ರಾಖರೆ ಅಂಕ ಅನಾಥ ಬಂದು ರಾಖರೆ ಅಂಕ ಅನಾಥ ಬಂದು ವೆಂಕಟರಮಣು ಕರುಣಾಭರಣು ವೆಂಕಟರಮಣು ಕರುಣಾಭರಣು ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ನಿಡ್ಲಾರಿ ಶೋಭತ ಕಸ್ತೂರಿ ತೀಳೋ ನಿಡ್ಲಾರಿ ಶೋಭತ ಕಸ್ತೂರಿ ತೀಳೋ ತುಳಸಿ ಮಾಳ ಧಾರಣ ಕೆಲ್ಲಲೋಗಳೋ ತುಳಸಿ ಮಾಳ ಧಾರಣ ಕೆಲ್ಲಲೋಗಳೋ ಅಂಗಾಚೋ ರಂಗು ಅಸ್ಯಾರಿ ಕಾಣೋ ಅಂಗಾಚೋ ರಂಗು ಅಸ್ಯಾರಿ ಕಾಳೋ ಧನ್ಯರೆ ಪೋಳೋನು ಅಂಗೆಲೋ ದೋಳೋ ಧನ್ಯರೆ ಪೋಳೋನು ಅಂಗೆಲೋ ದೋಳೋ ವೆಂಕಟರಮಣು ಕರುಣಾಭರಣು ವೆಂಕಟರಮಣು ಕರುಣಾಭರಣು ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಆಪದ ಬಾಂಧವ ಗೋವಿಂದ ದೀನದಯಾಳ ಗೋವಿಂದ ರಾತ್ರಿಯೊಳ ತುಂಗಪ್ಪ ಯೋಧರೇ ಪ್ರಭಾ ಮಾಂಗನೆ ಮಾತನಾಡಿ ನಗಿಸಿದ ಕಿಟಿಕೆಯ ಮುಖದಿಂ ಆಹಾ ಇದೇನಿದು ಈಗ ಮಧ್ಯರಾತ್ರಿ ಮೀರಿ ಹೋಯ್ತಲ್ಲ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಭೂಭಾರಗಳನ್ನ ಇಳಿಸಿ ದುಷ್ಟರನ್ನ ನಿಗ್ರಹಿಸಿ ಸಾಧು ಸತ್ಪುರುಷರನ್ನ ಪರಿಹರಿಸಲಿಕ್ಕಾಗಿ ಪರಿಪಾಲಿಸುವುದಕ್ಕಾಗಿ ಈ ಕೃಷ್ಣಾವತಾರವನ್ನ ಎತ್ತಿ ಈ ದ್ವಾರಕಾವತಿಯಲ್ಲಿ ಅಷ್ಟೈಶ್ವರ್ಯಗಳಿಂದ ಯುಕ್ತನಾಗಿ ಇರುತ್ತಿರಲು ಈ ದಿನ ನನ್ನ ಭಕ್ತರ ಅಪೇಕ್ಷೆಯಂತೆ ವಿಜಯೋತ್ಸವಕ್ಕೆ ತೆರಳಿ ಸಾಧು ಸತ್ಪುರುಷರ ಸೇವೆಯನ್ನು ಅಂಗೀಕರಿಸುತ್ತಾ ಇರುವ ವಿಲಾಸ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಸಮಯಾತಿಕ್ತವಾದದ್ದು ತಿಳಿಯಲೇ ಇಲ್ಲವಲ್ಲ ನನ್ನ ಅರ್ಧಾಂಗಿನಿಯಾಗಿರುವಂತಹ ರುಕ್ಮಿಣಿ ದೇವಿಯೇ ಮೊದಲಾದ ಅಷ್ಟನಾಯಕಿಯರು
ನನ್ನ ನಿರೀಕ್ಷಣೆ ಮಾಡುತ್ತಾ ನನ್ನ ಧ್ಯಾನದಲ್ಲಿಯೇ ನಿದ್ರಾಸಕ್ತರಾಗಿರಬಹುದು. ಆದರೂ ಇದು ಒಂದು ಸಹ ಒಂದು ರೀತಿಯಲ್ಲಿ ಅನುಕೂಲವೇ ಆಯಿತು. ಕಾರಣ ನನ್ನ ಪ್ರೀತಿಯ ಬಾಮೆಯನ್ನು ಪರೀಕ್ಷಿಸುವುದಕ್ಕೆ ಒಂದು ಸುಕಾಲವು ಒದಗಿತು ಅಂತ ನಾನು ಭಾವಿಸಬೇಕು. ಪ್ರೇಮ ಕಲಹದ ರೀತಿಯಲ್ಲಿ ನಾಟಕವನ್ನು ನಟಿಸಿ ನನ್ನ ಗುಣಕೀರ್ತನೆಯನ್ನು ಪ್ರೀತಿಯಿಂದ ಕೇಳತಕ್ಕಂತಹ ಭಕ್ತರ ಮನಸ್ಸನ್ನು ನಾನು ಸಂತೋಷಪಡಿಸುತ್ತೇನೆ. ಕಾಟಕನಂತೆ ಕವಾಟ ಪ್ರರಗೈವ ಬೂಟಕ ಪುರುಷ ನೀನ್ಯಾರೇ, ಮೀಟಿನ ಪೆಸರನ್ನು ನಾಟವಿಕನೆ ಕೇಳು, ಲೂಟಿಯ ಮಾಡದೆ ಪೇಳು. ಇದು ಮಧ್ಯರಾತ್ರಿಯಲ್ಲಿ ವಿಟ ಪುರುಷನಂತೆ ಇಲ್ಲಿ ಬಂದು ಯಾವ ಧೈರ್ಯದಿಂದ ಬಾಗಿಲನ್ನು ಬಡಿತಾ ಇದ್ದಿ? ನಿನಗೆ ಬಾಗಿಲನ್ನು ಬಡಿಲಿಕ್ಕೆ ಯಾರು ಹೇಳಿದ್ದು? ಈ ನಿರ್ದಾಕ್ಷಿಣ್ಯವಾಗಿ ನೀನು ಬಂದು ಬಡಿಯುವ ಕಾರಣವಾದರೂ ಏನ್ ಬೇಕು? ಯಾಕೆ ಬಡಿತಾ ಇದ್ದಿ? ಯಾಕೆ ಊಟಕತನ ತೋರಿಸ್ತಾ ಇದ್ದಿ? ನಿನ್ನ ಉದ್ದಟತನ ಏನು? ಯಾರು ಬೇಕಾಗಿತ್ತು ನಿನಗೆ? ಅನಿರೀಕ್ಷಿತವಾಗಿ ನೀನು ಯಾಕೆ ಬಂದು ಇಲ್ಲಿ ಈ ರೀತಿ ನಮಗೆ ಬಾಧೆ ಕೊಡ್ತಾ ಇದ್ದಿ? ನಿನ್ನ ಹೆಸರೇನು ತಿಳಿಸು. ಮಾಧವನಿವನು ಬಿಂಬಾದರೆ ಕುಂಬಪ್ಪ ಯೋಧರ ಯುಗಳೇ ಕೇಳಿ, ಈ ದರೆಯೊಳಗೆನ್ನ ಮಾಧವನೆಂದೆಲ್ಲ ಸಾಧುಗಳ್ ಕರೆವರ್ ಕಾಣೆ. ಎಲೆ ಬಿಂಬಾದರೆ, ನಿನಗೆ ನನ್ನ ಪರಿಚಯ ಖಂಡಿತ ಇದೆ. ನೀನು ಆದರೂ ಕೂಡ ನನ್ನ ಮೇಲೆ ಸಿಟ್ಟಿನಿಂದ ಈ ತರ ಮಾತಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತಾಗ್ತಾ ಇದೆ. ಇಡೀ ಭೂಲೋಕಕ್ಕೆ ಗೊತ್ತಿದೆ, ನಿನ್ನಂಥವಳಿಂದ ಮಾತ್ರ ಅಲ್ಲ ಎಲ್ಲ ಸಾಧು ಸತ್ಪುರುಷರಿಂದಲೂ ಕೂಡ ನಾನು ಮಾಧವನೆಂದು ಕರೆಯಲ್ಪಡುತ್ತಾ ಇದ್ದೇನೆ. ಅಂತಹ ಮಾಧವನು ಬಂದಿದ್ದೇನೆ, ಬಾಗಿಲು ತೆರೆ, ನನ್ನನ್ನು ನೋಡು. ಹೊಸತಿದು ನಿನ್ನ ಯಾಪೆಸರು ಮಾಧವನೆಂದು ಕೃಷಿಕರು ಕರೆವದುಂಟಾಗೆ, ದೇಶೆಯೋಳು ಚೈತ್ರ ದಿವಸವಂಜಿಸುತ್ತಿಪ್ಪ ವಸವಂತ ನೀನಹುದೇನೈ. ಅರೆ ಸಾಧು ಸತ್ಪುರುಷರು ನಿನಗೆ ಮಾಧವನೆಂದು ಕರೀತಾರ? ಹೌದು. ನಾನು ಕೇಳಿದ ಪ್ರಕಾರ ಮಾಧವನೆಂದ್ರೆ ಚೈತ್ರ ಮಾಸದ ಪ್ರಕೃತಿ ರೂಪಕನಾಗಿ ಸೃಷ್ಟಿಯ ಆಗುವ ಕರ್ತಾರ ಪುರುಷನನ್ನು ಮಾಧವನೆಂದು ಕರೀತಾರೆ. ನಿನಗೆ ಹೇಗೆ ಕರೆಯುವುದು? ನಿನಗೆ ಇಲ್ಲಿ ವಸಂತ ರೂಪಿ ಮಾಧವನಿಗೆ ಹಾಗಾದ್ರೆ ಈ ಮಧ್ಯರಾತ್ರಿಯಲ್ಲಿ ಏನು ಕೆಲಸ ಉಂಟು? ಅದಾದ್ರೂ ಹೇಳ್ಬಹುದಾ? ಹೇಳ್ತೇನೆ ಹೇಳ್ತೇನೆ. ಬಿಸಜ ಗಂಧಿನಿ ಸಾರಸಲೋಚನೆ ಕೇಳೆ ವಸವಂತ ನಾನಲ್ಲವೇ, ದಶೆಗೇಡಿ ಸುವರ ಕಸರ ಮರ್ದಿಸು ಚಕ್ರಿ ಪೆಸರೇನಾಗಿಹುದು ಕಾಣೆ. ಇದೇನೆ ಹೀಗೆ ಸಮೀಪಸ್ಥರನ್ನ ಬಳಿಗೆ ಸೆಳೆಯುವ ಸುವಾಸನೆಯುಳ್ಳಂತಹ ಕಮಲ ಪುಷ್ಪದಂತೆ ನಿನ್ನ ದೇಹವು ಅತಿರಮ್ಯವಾಗಿರುವುದಾದರೂ ಕೂಡ ಮಾತಿನ ಮಧುರತೆಯಿಂದ ನನ್ನನ್ನೇ ಮೋಹಿಸದೇ ಇರುತ್ತೀವಲ್ಲ. ನಿನ್ನ ಅನ್ಯರ್ಥ ಕಲ್ಪನೆಯಿಂದ ನಾನು ಋತುರೂಪಿ ವಸಂತನಲ್ಲ, ಪರಪೀಡನೆಯ ಪಾಪ ಕೃತಿಗಳಿಂದ ಧರೆಯ ದೆಸೆಗಿಡಿಸುವಂತಹ ರಕ್ಕಸರನ್ನ ದರ್ಪಹರಣ ಮಾಡಿದಂತಹ ನನ್ನ ಪರಿಚಯ ನಿಮಗೆ ಆಗಲಿಲ್ಲವೇ? ನನಗೆ ಮಾಧವನೆಂತ ಹೇಳುವಂತಹ ಹೆಸರು ನಿನಗೆ ಅರ್ಥ ಆಗದಿದ್ರೆ ನನಗೆ ಇನ್ನೊಂದು ಹೆಸರಿದೆ, ಘನವಾದ ಹೆಸರು, ನನ್ನನ್ನು ಚಕ್ರಿ ಎಂದ ಕೂಡ ಜಗತ್ತಿನ ಜನರು ಕರೀತಾ ಇದ್ದಾರೆ. ಅಂತಹ ಚಕ್ರಿ ಬಂದಿದ್ದೇನೆ, ಈಗಲಾದರೂ ಬಾಗಿಲು ತೆರೆ. ಕುಂಬಿನಿಯಳು ಚಕ್ರಿ ಎಂಬಾರ ದಡೆ ಕೇಳು, ಡಂಬದಿ ಬಾಂಡವ ರಚಿಸಿ ಇಂಬಾದ ಸಂತೆಯೊಳ್ ಡೊಂಬಿಲಿ ಮಾರುವ ಕುಂಬಾರ ನೀನಹುದೇನೈ. ನೆಗೆ ಬರ್ತದೆ ಯಾಕಂತೇಳಿ ಹೇಳಿದ್ರೆ, ನಾನು ಕೇಳಿದ ಪ್ರಕಾರ ಚಕ್ರಿ ಅಂದ್ರೆ ಚಕ್ರ ಹಿಡಿದವನು ಅಂದ್ರೆ ಕುಂಬಾರರಿಗೆ ಹೇಳ್ತೇವೆ ನಾವು ಇಲ್ಲೆಲ್ಲ. ಕುಂಬಾರ ಮಾಡಿಬಿಟ್ಟೆ ಈಗ. ಹೌದು, ಕುಂಬಾರರು ಚಕ್ರವನ್ನು ಹಿಡ್ಕೊಂಡು ಮಡಕೆ ಮಾಡು. ಹೌದು. ಅಂತವ್ರು ಸಂತೆಗೆ ಹೋಗುದು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತೇಳಿ ಬೇಕು. ಈಗ ರಾತ್ರಿ ಹೊತ್ತಲ್ಲಿ ಸಂತೆಗೆ ಹೋಗ್ಬೇಕಿತ್ತು. ಹೌದು. ನಾಳೆ ವ್ಯಾಪಾರ ಮಾಡಿ ಮನೆಗೆ ಹೋಗ್ಬೋದಿತ್ತು, ಆದ್ರೆ ಇಲ್ಲಿ ಬಂದು ಯಾಕೆ ಉಪದ್ರ ಕೊಡ್ತಾ ಇದ್ದಿ? ಓ ಹೌದು, ನಮ್ಗೆ ಏನು ಮಡಕೆ ಬೇಡ. ಮಡಕೆ ಬೇಡ. ಹೌದು. ಆಯ್ತು ನೋಡೋ. ಸುರುಚಿರ ವಸನ ಲಂಕೇರೆ ಮನೋಹರೆ ಶುಭ ಕರೆ ಮುಕ್ತ ಬರ್ಣೆ ಕೇಳೆ, ಮೇರವ ಕುಲಾಲ ನಾನಲ್ಲವೇ ಧರಣಿ ದರನೆಂಬರನ್ನ ಕಾಣೆ. ತಡೆ, ಸಾಕು ಸಾಕು ನೋಡು, ನನಗೆ ಕುಂಬಾರ ಅಂತ ಹೇಳಿ ನೀನು ಅವಹೇಳನ ಮಾಡುವಂತ ಅಗತ್ಯ ಇಲ್ಲ. ನಿನ್ನ
ಘನಕಲ್ಪನಾ ಪ್ರಾಬಲ್ಯದ ಪ್ರಾಜ್ಞತೆಯ ಸೂಚನೆಗಳು ಇದೆಲ್ಲ ಹೇಳ್ತಾ ಇದ್ರು ಕೂಡ ನನ್ನನ್ನು ಮಾತ್ರ ನೀನು ಲಘು ಕಲ್ಪನಾ ಕ್ರಮದಿಂದ ಕುಂಬಾರ ಅಂತ ಹೇಳಿದ್ದು ನನಗೆ ಸ್ವಲ್ಪ ಸರಿ ಕಾಣಲಿಲ್ಲ. ನಿನಗೆ ನಾನು ನಿನ್ನ ವಿಕಲ್ಪದ ವಿವೇಚನೆಯಂತೆ ಕುಂಬಾರನಲ್ಲ, ನನಗೆ ಇನ್ನೊಂದು ಧನವಾದ ಹೆಸರಿಟ್ಟಿದ್ದಾರೆ. ಆ ಹೆಸರಿನಿಂದ ಕೂಡ ಲೋಕದ ಜನರು ನನ್ನನ್ನು ಕರೀತಾರೆ, ನನ್ನನ್ನು ಧರಣೀಧರ ಎಂದು ಕೂಡ ಕರೀತಾರೆ. ಅಂತಹ ಧರಣೀಧರ ಬಂದಿದ್ದೇನೆ, ಈಗಲಾದರೂ ಬಾಗಿಲ್ತೇರೆ. ದಣಿಯಾದೆ ಅನುದೀನ ದಾರುಣಿ ಅನುಪೊತ್ತು ಗುಣನಾಮ ನಿನಗೆ ಉಂಟಾಗೆ, ಎಣೆಗೊಂಡ ನಾಲಿಗೆ ಕೊನೆಯರಡಾಗಿಪ್ಪ ಫಣಿರಾಜ ನೀನಾಹುದೇನೈ. ನನಗೆ ಆಶ್ಚರ್ಯ ಆಗ್ತದೆ ನೀನು ಧರಣಿಧರನ ಅಂತೇಳಿ. ಹೌದು, ಯಾಕೆ ಗೊತ್ತುಂಟ? ಅನುದಿನವು ಆಲಸ್ಯವನ್ನು ಬಿಟ್ಟು ಭೂಮಿಯನ್ನು ಹೊತ್ತವನು ಧರಣಿಧರ ಅಂತವನು, ಎರಡು ನಾಲಿಗೆ ಇರುವವನು ಸರ್ಪರಾಜ ಒಡೆಯ. ಹೌದು, ಅವನೆಲ್ಲಾದ್ರೂ ಇಲ್ಲಿಗೆ ಬಂದ್ರೆ ಹೌದು ಅಲ್ಲ ಬಿದ್ದೋಗ್ತದೆ. ಹೌದು, ಅಂತ ಎರಡು ನಾಲಿಗೆ ಇರುವವನು ಈ ಹೊತ್ತಿನಲ್ಲಿ ನಮ್ಮ ಮನೆಗೆ ಬರುದು ಯಾಕೆ? ಯಜಮಾನ ಸಹ ಮನೆಯಲ್ಲಿಲ್ಲ. ಓ, ಸರ್ಪರಾಜ ಯಾಕೆ ಬರ್ಬೇಕು? ಹೌದು, ಅವ್ರು ಕರ್ದಿದ್ದಾರ ನಿನ್ಗೆ ಹೇಳು. ಓಕೆ, ಭೃಂಗ ಕುಂತಳೆ ಸಾರಂಗ ಲೋಚನೆ ಮಾತಂಗ ಗಾಮಿನಿ ಕೇಳೆ, ಶಿಂಗಿ ತುಂಬಿರುವ ಭುಜಂಗ ನಾನಲ್ಲ ಕಾಳಿಂಗ ಮರ್ದನನು ಕಾಣೆ. ಎಲೆ ಮೋಹನಾಗಿಯೇ ಕೇಳು, ನಿನ್ನ ವಿಶಾಲವಾದಂತಹ ಹಣೆಯ ಮೇಲೆ ಒರಗುವ ಕೂದಲುಗಳನ್ನ ಕುಂಕಾದದ್ದಕ್ಕೆ ನಿನ್ನ ಮಾತು ಕೂಡ ಯಾಕೆ ಕುಂಕಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಕಣ್ಣುಗಳು ಸಾರಂಗದ ಕಣ್ಣುಗಳಂತೆ ಚಂಚಲವಾದದ್ದಕ್ಕೆ ಬಹುಶಃ ನಿನ್ನ ಅರ್ಥಗ್ರಹಣವು ಕೂಡ ಚಂಚಲವಾಗಿದೆ ಅಂತ ಅನಿಸ್ತಾ ಇದೆ. ಈಗ ನಿನಗೆ ನನ್ನನ್ನು ವಿಷಪೂರಿತ ಹಾವು ಧರಣೀಧರ ಅಂತ ಹೇಳಿ ನನ್ನನ್ನು ಕರೆದು ನಾನು ನೀನು ಧರಣೀಧರ ಅಂತ ಹೇಳಿದರೂ ಕೂಡ ನನ್ನನ್ನು ವಿಷಪೂರಿತ ಹಾವು ಅಂತ ಹೇಳಿ ಎರಡು ನಾಲಿಗೆ ಹಾವು ಈಗ ಮಧ್ಯರಾತ್ರಿಯಲ್ಲಿ ಇಲ್ಲಿ ಬರುವಂತಹ ಕೆಲಸ ಇಲ್ಲ ಅಂತ ಹೇಳಿ ಹೀಯಾಳಿಸ್ತಾ ಇದ್ದಿ. ಅಂತಹ ವಿಷಪೂರಿತ ಕಾಳಿಂಗ ಸರ್ಪ ನನ್ನೇ ನಾನು ಮರ್ದಿಸಿ ನನ್ನ ಕಾಳಿಂಗ ಮರ್ದನ ಎಂದು ಕೂಡ ನನ್ನನ್ನು ಎನಿಸಿಕೊಂಡಿದ್ದೇನೆ ನಾನು. ಅದು ನಿನಗೆ ಗೊತ್ತಿದೆಯಾ? ನಾನು ಕಾಳಿಂಗ ಮರ್ದನ ಬಂದಿದ್ದೇನೆ, ಈಗಲಾದರೂ ಬಾಗಿಲುತ್ತೇನೆ. ಸೋಜಿಗವೇ ನೀದು ಮಾಜಲ್ಯ ಕೋರಂಗ ರಾಜನ ಮರ್ದೀಪ ನಾನೇ, ಓ ಜಿ ಎಂಬರ ಚರ ಸೈಜನೆ ನಿಪಕಗ ರಾಜನು ನೀನಾವುದೇನೈ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕಂತೇಳಿ ಹೇಳಿದ್ರೆ ಪ್ರತಿ ಸಲವೂ ನೀನು ಹೆಸರನ್ನು ಬದಲಾಯಿಸ್ತಾ ಇದ್ದೆ, ಈಗ ನಾನು ಕಾಳಿಂಗ ಮರ್ದನ ಬಂದಿದ್ದೇನೆ. ಕಾಳಿಂಗ ಮರ್ದನ ಹೋಗಿ ಕಾಳಿಂಗ ಮರ್ದನ. ಹೌದು, ಖಗರಾಜ, ಖಗರಾಜ ಗರುಡ, ಗರುಡನಿಗೆ ನಮ್ಮ ಯಜಮಾನ್ರೇನ್ ಕರೀಲಿಲ್ಲ. ಗರುಡ ನಿಮ್ಮ ಯಜಮಾನರ ವಾಹನ? ವಾಹನ ಕರೀಲಿಲ್ಲ, ಹಾಗಾಗಿ ನಿನ್ನ ಸ್ಥಾನಕ್ಕೆ ಹೋಗ್ಬೋದು ನೀನು. ಓ, ಖಗರಾಜನಿಗೆ ಈಗ ಕೆಲಸ ಇಲ್ಲ ಮಧ್ಯರಾತ್ರಿ? ಇಲ್ಲ ಇಲ್ಲ ಇಲ್ಲ. ಮೃಗಮದ ಗಂಧಿನಿ ಮೃಗಲೋಚನೆ ಕೇಳೆ ಖಗರಾಜ ನಾನಲ್ಲವೇ, ಜಗದ ಸಜ್ಜನರೆಲ್ಲ ಅಗಲದೆ ಹರಿಯಂಬ ಸೊಗಸೀನ ಪೆಸರೇನಾಗೆ. ಆಹಾ ಸುಂದರಿ, ಕಸ್ತೂರಿ ಮೃಗದ ಮದಲೇಪನದಿಂದ ದೇಹಕ್ಕೆ ಶಾಂತತೆಯನ್ನು ನೀನು ಪಡೆದಿರುವೆಯಾದರೂ ಕೂಡ ನಿನ್ನ ಮನಸ್ಸಿಗೆ ಯಥಾರ್ಥವಾದಂತಹ ವಿಷಯಗ್ರಹಣ ರೂಪವಾದಂತಹ ಶಾಂತತೆ ಇಲ್ಲವಾಯಿತಲ್ಲ. ಹರಣೀ ಮೃಗದ ದೃಷ್ಟಿ ಚಾಂಚಲ್ಯದಂತೆ ನಿನಗೂ ಕೂಡ ದೃಷ್ಟಿ ಚಾಂಚಲ್ಯ ವಿದೆಯಾದರೂ ಯಥಾರ್ಥ ವಿಷಯವನ್ನ ತಿಳಿಯುವಂತಹ ಉದಾತ್ತವಾದಂತಹ ವಿಚಾರ ದೃಷ್ಟಿಯನ್ನ ನೀನು ಬೆಳೆಸಿಕೊಳ್ಳಿಲ್ವಲ್ಲ. ನಾನು ಆ ಖಗರಾಜನೇ ಅಲ್ಲ, ಈ ಜಗತ್ತಿನ ಸಜ್ಜನರು ನನ್ನನ್ನು ಅಗಲಲಾರದೆ ಅನುರಾಗ ಉಳ್ಳವರಾಗಿ ಹರಿ ಅಂತ ಹೇಳುವಂತಹ ಸೊಗಸಿನ ನಾಮ ಹೆಸರಿಂದ ಕರಿತಾ ಇದ್ದಾರೆ. ಅಂತ ಹರಿ ಬಂದಿದ್ದೇನೆ. ನಾಡೋಳು ನಿನ್ನ ವಾರಾಡೋಳು ಹರಿ ಎಂಬ ಪಾಡಿನ ಪೆಸರ ದುಂಟಾಗೆ, ಕಾಡಿನ ಮರಗಳೊಡಾಡು ತಾಡು ತಲಿಪ್ಪ ಕೊಡಗ ನೀನಾಹುದೇನೈ. ನನಗೆ ನೆಗೆ ಬರ್ತದೆ, ಯಾಕಂತೇಳಿ ಹೇಳಿದ್ರೆ ಎಲ್ಲ ಹೆಸರಾಯ್ತು ಈಗ. ಹೌದು, ಈಗ ಹರಿ ಅಂತೇಳಿ, ಹರಿ ಅಂತೇಳಿ ನಾವು ಜಿಂಕೆಗೂ ಹೇಳ್ತೇವೆ, ಹುಲಿಗೂ ಹೇಳ್ತೇವೆ, ಎಲ್ಲದಕ್ಕೂ ಹೇಳ್ತೇವೆ. ಮತ್ತೊಂದು, ನೀನು ಮಾಡೋ ಬೂಟಕತನ ನೋಡಿದ್ರೆ ನಾನು ಮಂಗಗಳ ಜಾತಿಗೆ ಸೇರಿದವ, ಕೋಡಗ ಜಾತಿಗೆ ಸೇರಿದವ ಮಂಗ ಬಂದಿರಬಹುದು ಎಣಿಸ್ತೇನೆ. ಮರದಿಂದ ಮರಕ್ಕೆ ಮಂಗನಿಗೂ ಕೂಡ ಹರಿ ಅಂತ ಕರೀತಾ? ಹೌದು, ಎಲ್ಲಾ ವಾನರ ಜಾತಿಗಳನ್ನ. ಹೌದು, ಅಂತ ಹರಿಗೆ ಈ ರಾತ್ರಿಯಲ್ಲಿ ಬಂದು ಇಲ್ಲಿ ಉಪಟಳ ಕೊಡುವ ಕಾರ್ಯವಾದ್ರೂ ಏನುಂಟು, ಕೆಲಸವಾದ್ರೂ ಏನುಂಟು?
ಬಹಳ ಅತಿರೇಕ ಆಯ್ತು. ಹೌದು, ಆದ್ರೂ ಹೆಂಗಸರು ಮಾತ್ರ ಇದ್ದಾರೆ ಮನೆಯಲ್ಲಿ. ಆಗ ಬಂದು ಪಟ್ಟಾಳ ಕೊಡು ಸರಿಯಾ ನೀನು ಮಧ್ಯರಾತ್ರಿಯಲ್ಲಿ? ಹೌದು, ಮಂಗಗಳಿಗೆ ಇಲ್ಲೇನ್ ಕೆಲಸ ಅಂತ. ವಾನರನೆಂದೆನ್ನ ಹೀನಿಸಬೇಡವೇ ಕೃಷ್ಣನ ರಾಣಿ, ಕೇಳಲೆ ನಾನಿನ್ನ ಪ್ರಾಣದೊಲ್ಲ ಬಜಾಣೆಯನ್ನಾಡಯನನಿಷ್ಟು ಏನು ದಾಸಿನ ಮಾಡುವರೇ. ಸಾಕು ಸಾಕು, ನಿನ್ನ ಕುಶಲ ಕಟೋಕ್ತಿಗಳು ಮಂಗನೆಂದು ಮಾತಿನಿಂದ ನನ್ನನ್ನು ನಿಂದಿಸಿ ನಿನ್ನ ಆತ್ಮಗೌರವಕ್ಕೆ ನೀನು ಆಘಾತವನ್ನ ಸಾಧಿಸಬೇಡವೆ. ಯಾಕೆಂದರೆ ನಿನಗೆ ನಾನು ಮಂಗನಷ್ಟು ಮಂಗನಂತೂ ಕರೆಯುವಂತಹ ಧೈರ್ಯವು ನನಗೆ ತುಂಬ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಿದ್ದೇನೆ. ಈಗ ನಾನು ನಿಜವಾಗಿ ಹೇಳಬೇಕಾಗಿದೆ, ನಾನು ನಿನ್ನ ಪ್ರಾಣದೊಲ್ಲಭನಾದಂತಹ ಕೃಷ್ಣನೇ ಬಂದಿದ್ದೇನೆ. ನಿನ್ನ ಜಾಣ್ಮೆಯ ಸೂಚಕಗಳಾಗಿ ನೀನಾಡಿದ ಈ ಮಾತುಗಳೆಲ್ಲವೂ ಸಾಕಷ್ಟಾಯಿತು. ಇನ್ನು ಹೀಗೆ ಮುಂದುವರೆದರೆ ನನ್ನಲ್ಲಿ ನೀನು ಉದಾಸೀನ ಮಾಡಿದಂತಾಗ್ತದೆ. ಹಾಗಾಗಿ ಈಗ ಪ್ರಾಣದೊಲ್ಲಭ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಹರಣದೊಲ್ಲಭನೆಂಬ ಹರಿಯ ಕೇಳುತ್ತಲತಿ ಹರುಷದಿ ಬಾಗಿಲ ತೆರೆದು ಕರವನ್ನು ಪಿಡಿದಂತ ಪುರ ಕೊಯ್ದಳು ಶ್ರೀ ಗುರು ವೆಂಕಟಾಚಲಪತಿಯ. ಇನ್ನು ತಡ ಮಾಡುವುದಿಲ್ಲ, ನನ್ನ ಪ್ರಾಣವಲ್ಲಭರೇ ಬಂದ ಮೇಲೆ ಇನ್ನು ತಡ ಮಾಡ್ತೇನೆ ನಾನು. ಕದವನ್ನು ತೆಗೆದಿದ್ದೇನೆ, ಒಳಗೆ ನಿಮ್ಮ ಪಾದ ಒಳಗೆ ಬರಲಿ, ಹೋಗೋಣ ಅಂತಃಪುರಕ್ಕೆ ಹೋಗೋಣ. ಹೋಗೋಣ, ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡು ನಿಮ್ಮ ಇದೆಲ್ಲ ಯಾವ ಯಾಕೆ ತಡ ಆಯ್ತು ಆ ವಿಚಾರದಲ್ಲಿ ಮಾತಾಡೋಣ. ಓ, ಇನ್ನೂ ಮಾತಾಡ್ಲಿಕ್ಕುಂಟ? ಹೌದೌದು. ಚಿತ್ರಕರಮಾಗಿರ್ದ ಮುತ್ತು ಮಾಣಿಕ್ಯಗಳಿಂದಂ ಕೆತ್ತ ಪರ್ಯಂಕದೊಳು ಪತಿಯ ಕುಳ್ಳಿರಿಸುತಂ ಮತ್ತ ಕಾಸಿನಂ ಹರಿಯ ಉತ್ತು ಮಾಂಗವ ನಿಕ್ಷಿಸುತ್ತಾಗ ಬೆಳಕಿನಂ ನೋಡಿದಳು ಕುರುಹಂ ಮುರಹರನಂತಪುರವೆಂಬರದೋಳು ಪೊಕ್ಕಾಗೋಳ್ ಬೆರಗಾಗತುಲತಿ ಕಡುಭರದಿಂ ಸತ್ಯಭಾಮಯಂ ಪತಿಯಂಗದಿರದಿಂ ಕಂಡು ಮತ್ತಿಂದಿಂದಲೂ ಮನದಿಂ ಶ್ರೀಕರದಿ ಮೇರೆಯುತ್ತ ಏಕಸತಿಯರರ ರಮಿಸಿ ಸಾಕೈತೆ ಇತ್ತ ಬಂದು ದ್ಯಾಕೆ ಲೋಕಾಂತ. ಸ್ವಾಮಿ, ನಿಮ್ಮನ್ನು ನೋಡುವಾಗ ಇಷ್ಟ ರಾತ್ರಿ ಯಾಕಾಯ್ತು? ಯಾಕಾಯ್ತು? ಹೌದು, ಯಾವ ಸ್ತ್ರೀಯರ ಮೋಹಪಾಶಕ್ಕೆ ಒಳಗಾಗಿ ನೀವು ಇಲ್ಲಿ ಬಂದ್ರಿ? ಇಷ್ಟು ತಡ ರಾತ್ರಿಯಾಗಿ ಯಾಕೆ ಬಂದ್ರಿ ಅಂತ. ಹೌದು ಹೌದು, ಅದ್ರ ಬಗ್ಗೆ ನನಗೆ ವಿವರ ಬೇಕು. ಓ, ಸಂಶಯ ಬಂದಿದೆ ನೋಡುವ, ಸಂಶಯ ಕಾಣ್ತಾ ಇದೆ. ಸಂಶಯ ಕಾಣಿಸ್ತಾ ಇದೆ ನೋಡಿದಿರನೆ. ಹೌದು, ಹೇಳ್ತೇನೆ. ಕೋಕಿಲ ಗಾಲ್ನೆ ಪ್ರವೀಣೆ ಲೋಕದ ಬಾಲೆಯರು ನಿನ್ನ ಏಕದೇಶ ಪೊಲ್ವಾರೇನೆ ನೀ ಕೇಳೆ ಕಾಂತೆ. ಮನೋಹರಿ, ಕೋಗಿಲೆ ಅಂತಹ ಕಂಠಧ್ವನಿ ನಿನಗಾದರೂ ಕೂಡ ನಿನ್ನ ಸಂಶಯದ ಧ್ವನಿ ಮಾತ್ರ ನಿನ್ನ ಬಿಡ್ಲಿಲ್ವಲ್ಲ. ಸತ್ಯ ವಿಷಯಗಳನ್ನ ಸಂಗ್ರಹಿಸುವಂತಹ ಪ್ರವೀಣೆ ನೀನಾಗಿದ್ದರೂ ಕೂಡ ಅಸತ್ಯವನ್ನ ಊಹಿಸಿ ಆ ವಿಕಲ್ಪನೆಯನ್ನು ನೀನು ಬಿಡಲೇ ಇಲ್ವಲ್ಲ. ಈ ಲೋಕದಲ್ಲಿ ನಿನ್ನನ್ನು ಅಲ್ಲದೆ ಬೇರೆ ನಾರಿಯರನ್ನು ನಾನು ಮೆಚ್ಚುವುದು ಸಾಧ್ಯವೇನೆ? ಯಾಕೆಂದರೆ ಆ ನಾರಿಯರೆಲ್ಲರ ಸಮಗ್ರ ಸೌಂದರ್ಯವು ನಿನ್ನ ಮಹಾಸೌಂದರ್ಯದ ಒಂದು ಅಲ್ಪಂಶಕ್ಕೂ ಕೂಡ ಸರಿ ಹೋಗ್ತದೇನೆ? ಟೊಕ್ಕು ನೋಡಿ ಗಾಳು ಯಾಕೆ ಸೊಕ್ಕು ಜೌವಾನೆಯರ ತೋಳ ತೆಕ್ಕೆಯೋಳು ಅರ್ಧ ರಾತ್ರಿ ಮಿಕ್ಕಿತೆ ಕಾಂತ. ನನ್ನ ಮೇಲೆ ಬೇರೆ ಬೇರೆ ರೀತಿಯ ಇದು ಉಂಟಂತೇಳಿ ನನ್ನನ್ನು ಹೊಗಳೂದು ಬೇಡ ನೀವು. ಓ, ಹೊಗಳಿದ್ದೀಗ? ಹೌದು, ಸತ್ಯ ಹೇಳಿದ್ದಲ್ಲ. ಅಲ್ಲ 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 ಅಲ್ಲ, ಟಕ್ಕು ನುಡಿಗಳು ಇವುಗಳು. ಇದು ನನ್ನ ಹತ್ರ ಆಗುದು, ಸಂಶಯ ಬಂದಿದೆ. ಹೌದು, ಈ ವಿಷಯದಲ್ಲಿ ನಾನು ನಿಮ್ಮನ್ನು ಬಿಡುವುದಿಲ್ಲ. ಯಾವ ಯಾರ ಮೋಹಪಾಶದಿಂದ ಒಳಗಾಗಿ ಈಗ ಅರ್ಧ ರಾತ್ರಿಯಲ್ಲಿ ಬಂದದ್ದು ಅದು ಆದ್ರೂ ಹೇಳಿ, ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಹೌದೌದು. ರಕ್ಕಸರ ವಂಶವನ್ನು ತಿಕ್ಕುವ ಕಾರಣ ರಾತ್ರಿ ಮಿಕ್ಕಿತಲ್ಲ ಅನ್ಯಾಸತಿಗೆ ಸಿಕ್ಕಲಾಪೇನೆ. ಎಲೆ ಪ್ರಾಣಪ್ರಿಯೆ, ನೀನು ಭಾವಿಸಿದಂತೆ ಏನೂ ಆಗ್ಲಿಲ್ಲ. ಧೂರ್ತರಾದಂತಹ ದಡಿಗ ರಕ್ಕಸರ ಪಡೆಯನ್ನ ಕೆಡೆದು ಪಡವಿಗೆ ಸುಖ ಕೊಡುವ ಉದ್ಯೋಗ ನಿಮಿತ್ತವಾಗಿ ಈಗ ಮಧ್ಯರಾತ್ರಿ ಆಗಿದೆ. ಇಷ್ಟು ವೇಳೆ ಆಯಿತಲ್ಲದೆ ನೀನು ಭಾವಿಸಿದಂತೆ ಅನ್ಯಸತಿಯರ ಅನುರಾಗದಿಂದ ಈ ವಿಳಂಬವಾದದ್ದಲ್ಲ ಅಂಥೇಳಿ ನಾನು ಸಾಬೀತುಪಡಿಸ್ತಾ ಇದ್ದೇನೆ. ರಕ್ಕಸರನ್ನ ವಂಶವನ್ನ ತಿಕ್ಕುವ ಕಾರಣದಿಂದ ವಿಳಂಬ ಆದದ್ದು ನಿಜ. ಮಧ್ಯರಾತ್ರಿ ದಾಟಿದೆ, ಅದೇ ಕಾರಣ ವಿನಃ ಬೇರೆ ಅನ್ಯತಾ ಭಾವಿಸಬೇಡ.
ಬಲ್ಲೆ ನಿನ್ನ ಬಗೆಯ ನೆಲ್ಲ ನಲ್ಲೆಯಾರ ನೆರೆಯಾದಿರಲು ಗಲ್ಲದ ಮೇಲಿದ ಕೋಕ್ಷತವು ಎಲ್ಲಿದೋ ರಮಣ. ಬಿಡ್ತೇನೆ ಹೌದು, ಆದ್ರೆ ನನಗೆ ಪ್ರತ್ಯಕ್ಷವಾಗಿ ತೋರ್ತಾ ಉಂಟು. ನೀವು ಯುದ್ಧಕ್ಕೆ ಹೋಗಿದ್ರಿ ಎಲ್ಲ ಹೇಳ್ತೀರಿ, ನನಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಉಂಟು. ಏನದು? ನಿಮ್ಮ ಗಲ್ಲದಲ್ಲಿದ್ದಂತ ಕ್ಷತವಾಗಿದೆ. ಯಾರು ಇದು ಮಾಡಿದ್ದು, ಯಾವ ಸ್ತ್ರೀ ಯಾವ ಬಾಲೆ ನಿಮ್ಗೆ ಈ ರೀತಿ ಮಾಡಿದ್ದಂತೇಳಿ ಹೇಳಿ. ದಂತಕ್ಷತೆಯ ಬಗ್ಗೆ ಹೌದೌದೌದು ಸಂಶಯ ಬಂದಿದೆ. ಬಂದಿದೆ, ಹೇಳ್ತೇನೆ. ನಲ್ಲಳೆ ಕೇಳಿಂತ ಯುದ್ಧದಲ್ಲಿ ಶಾರ ವೆಸೆಯ ಗರಿಗಳಲ್ಲಿ ಸೋಂಕಿ ಕ್ಷತವು ಗಲ್ಲದಲ್ಲಿ ತೋರ್ದಾವೆ. ಓಹೋ, ಹಾಗೋ ಈ ಗಲ್ಲದ ಈ ಗುರುತು ಕಾಮಿನಿಯರ ಒಡದಾಟದಿಂದ ನೀನು ನಿದರ್ಶನ ಅಂತ ಹೇಳಿ ಭಾವಿಸಬೇಡ. ಯಾಕೆ ಅಂತ ಹೇಳಿದ್ರೆ ಕಾಳಗದ ಕಣದಲ್ಲಿ ವೈರಿಗಳ ಕರಪ್ರಹಾರಕ ಆ ಶರಗಳು ನನ್ನ ಗಲ್ಲದ ಬಳಿ ಬರುವಾಗ ಅದರ ಗರಿಯ ಸೋಂಕಿನಿಂದ ಈ ಗುರುತು ಆಗಿರಬಹುದೇನೋ. ನನಗೀಗ ನೀನ್ ಹೇಳಿದ ಮೇಲೆ ಗೊತ್ತಾದ್ದು, ಗಲ್ಲದ ಮೇಲೆ ಬಾಣ ತಾಗಿದ ಬಾಣದ ಶರದ ಆ ಗುರುತು, ಆ ನಾನು ಅಕರ್ಣ ಅಂತ ಬೀಸಿ ಆ ಬಾಣವನ್ನು ಬಿಡಬೇಕಾದ್ರೆ ಬಹುಶಃ ಗರಿತಾಗಿ ಈ ತರ ನಿನಗೆ ಅದು ಗಾಯ ಆಗಿರಬಹುದೇ ವಿನಃ ಈಗ ಗೊತ್ತಾಯ್ತು. ಈಗ ಸ್ವಲ್ಪ ನೋವು ಕೂಡ ಆಗ್ತಾ ಉಂಟು, ಹಾಗಾಗಿ ನೀನು ಅನ್ಯತವಾಗಿ ಅದನ್ನ ಭಾವಿಸಬಾರದು. ಸುಳ್ಳುಗಾರ ರೊಡೆಯ ಭೂಜದಲ್ಲಿ ಕೀರು ಗುರು ಗಾಯ ಎಲ್ಲ ಈತೋ ಏಸು ಪುಸಿಯ ಸೊಲ್ಲಿಪೇಕಾಂತ. ಅದೆಲ್ಲ ಇರ್ಲಿ, ನಿಮ್ಗೆ ಸುಳ್ಳುಗಾರ ರೊಡೆ ಅಂತೇಳಿ ನಾನು ಹೇಳ್ತೇನೆ, ನೀವು ಹೇಳಿ, ಬೇಜಾರು ಮಾಡಬೇಡಿ. ಯಾಕಂತೇಳಿ ಹೇಳಿದ ಮೇಲೆ ಮತ್ತೆ ಬೇಜಾರು ಮಾಡಬಾರ್ದು ಅಂತ ಹೇಳ್ಬಾರ್ದು. ಯಾಕಂತೇಳಿ ಹೇಳಿದ್ರೆ, ಹೇಳುವ ಮುಂಚೆ ಆಲೋಚನೆ. ಹೌದು, ನಿಮ್ಮ ಭುಜದಲ್ಲಿ ಕೀರು ಬುರು ಗಾಯ ಆಗಿದೆ. ಶರ ಆಯ್ತು, ಈಗ ಈಗ ಇನ್ನೊಂದು ಕುರುಹು. ಇದು ಯಾರು ಮಾಡಿದ್ದು ಅಂತ ಹೇಳ್ಬೇಕು, ಯಾವುದೇ ಸ್ತ್ರೀ ಯಾವ ಸ್ತ್ರೀ ಮಾಡಿದ್ದು ಅಂತ ಹೇಳ್ಬೇಕು. ಭುಜದಲ್ಲಿ ಆಗಿರುವಂತಹ ಕಿರು ಗುರು ಗಾಯ ಉಗುರುತಾಗಿದ್ದು. ಮುಳ್ಳು ಸೇವಂತಿಗೆಯ ಬಾನದಲ್ಲಿ ಸಂಚರಿಸುತ್ತೀರಿ ಬಳ್ಳಿ ಸೋಂಕಿ ಗುರುತು ಭುಜದಲ್ಲಿ ತೋರ್ದಾವೆ. ನಿನಗೆ ಗೊತ್ತಿರುವಂತೆ ಈ ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಮುಳ್ಳು ಸೇವಂತಿಗೆಯ ಬನದಲ್ಲಿ ನಾವು ಓಡಾಡಬೇಕಾದಂತ ಪ್ರಸಂಗ ಬಂತು. ಯಾಕೆಂದ್ರೆ ರಕ್ಕಸರು ನಮ್ಮನ್ನ ನೋಡಿ ನಮ್ಮನ್ನ ಬಿಡುದಿಲ್ಲ. ಅವರು ಮಾಯಾವಿಗಳು, ನಿನ್ ಗೊತ್ತಿದೆ ಅದು. ಅವರು ಎಲ್ಲಿ ಓಡ್ತಾರೆ, ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ನಾವು ಅವ್ರನ್ನ ಅಟ್ಟಿಸಿ ಹೋಗ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಈ ಮುಳ್ಳು ಸೇವಂತಿಗೆಯ ಬನದಲ್ಲಿ ಬಹುಶಃ ನಾವು ಸಂಚರಿಸಬೇಕಾದ್ರೆ ಯಾವುದೋ ಒಂದು ಆ ಮುಳ್ಳು ಸೋಂಕಿ ಈ ಗಾಯದ ಗುರುತು ಆಗಿರ್ಬೋದು. ಅದು ಕೂಡ ನಾನು ಈಗಲೇ ಗಮನಿಸಿದ್ದು ನೀನು ಹೇಳಿದ ಮೇಲೆ. ಆದ್ರಿಂದ ನೀನು ಈ ತರನಾದಂತ ವಿಕಲ್ಪಗಳಿಗೆ ನೀನು ಅದಕ್ಕೆ ಬೆಲೆ, ಹೌದು, ಅದನ್ನ ಕೇಳಲೂಬಾರದು, ನೀನು ಅದನ್ನು ಗಮನಿಸಲೂಬಾರದು. ಏಸು ಪುಸಿಯ ನುಡಿವೆ ಮೈಗೆ ಪೂಸಿದ ದಿವ್ಯ ಗಂಧವು ಸೂಸುತ್ತಿದೆ ಯಾವ ಸತಿಯ ಲೇಸೆಗೈದಳು. ಅದೆಲ್ಲ ಇರ್ಲಿ, ನಿಮ್ಮ ಮೈಗೆ ಒಂದ್ ರೀತಿ ಶ್ರೀಗಂಧದ ಪರಿಮಳ ಬರ್ತದೆ. ಹೊಸ 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 ಯಾವ ಬಾಲೆ ನಿಮ್ಮ ಮೈಗೆ ಪೂಸಿದ್ದು, ಗಂಧ ಪೂಸಿದ್ದು, ಹೌದು ಅದು ಬೇಕು ನನ್ಗೆ. ಪರಿಮಳ ಬರ್ತಾ ಉಂಟು, ಶ್ರೀಗಂಧದ ಪರಿಮಳ ಬರ್ತಾ, ಶ್ರೀಗಂಧ, ಹೌದು. ಮೋಸವಲ್ಲ ಕೇಳೆ ಮಂದ ಹಾಸಮಾಲಯ ಚಲ ಬನದಿ ಲೇಸಗೀತೆ ನಗೆ ಗಂಧ ಪೂಸಿತೆ ಕಾಣೆ. ನೋಡು ಮಾರಾಯ್ತಿ, ನಿನ್ನ ಮೋಸ ಮಾಡಿ ನಾನು ಏನು ನಿನ್ನ ಸಮಾಧಾನ ಮಾಡಬೇಕಾದಂತ ಅಗತ್ಯ ಇಲ್ಲ. ಈಗಾಗಲೇ ನಿನಗೆ ನಾನು ಹೇಳಿದ್ದೇನೆ, ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ಮುಳ್ಳು ಸೇವಂತಿಗೆ ಬನಗಳು ಇದ್ದಾವೆ ಮತ್ತು ಶ್ರೀಗಂಧವನ್ನ ಸೂಸುವಂತ ಚಂದನ ಶ್ರೀಗಂಧದ ಬಹಳಷ್ಟು ಮರಗಳು ಕೂಡ ಅಲ್ಲಿದ್ದಾವೆ. ಬಹುಶಃ ನನ್ನ ಮೈಯ ಈ ಪರಿಮಳ ಆ ಗಂಧಲೇಪನದಿಂದ ಆದದ್ದಲ್ಲ, ಆ ಮಲಯಾಚಲ ಬನದಲ್ಲಿ ನಾನು ಸಂಚರಿಸಬೇಕಾದ್ರೆ ತತ್ಪರಿಣಾಮವಾಗಿ ನನ್ನ ದೇಹದಲ್ಲೇ ಬಹುಶಃ ಆ ಗಂಧದ ಪರಿಮಳದ ಒಂದು ಆ ಏನು ಆ ಗಡು ವಾಸನೆ, ಕಟು ವಾಸನೆ ಬಹುಶಃ ನಿನಗೆ ಬಂದಿರಬಹುದು. ಅದು ಸುವಾಸನೆ ಅದು, ಹಾಗಾಗಿ ನೀನು ಅದನ್ನ ಆತರ ಅನ್ಯತಾವಾಗಿ ನೀನು ಅದನ್ನ ಹೌದು ಭಾವಿಸಬಾರ್ದು, ಭಾವಿಸಬಾರ್ದು. ಕಾಂತ ನಿನ್ನ ದಾರದಲ್ಲಿ ದಂತ ಕ್ಷತಗಳಿದ್ಯಾವ ಕಾಂತೆ ಚುಂಬಿಸಿದಳು ಇದ ಕೆಂದು ಪುಸಿವೆಯೋ. ಕಾಂತ, ಇನ್ನೊಂದು ಕೇಳ್ತೇನೆ. ಎಲ್ಲ ನೀನು ಎಷ್ಟು ಕೇಳ್ತಿ ಮಾರಾಯ್ತಿ ನೀನು. ಒಂದರ ಹಿಂದೆ ನಿಮ್ಮ ತುಟಿಗಳಿಗೆ ಯಾರು ಅಪ್ಪುಗೆ ಅಪ್ಪುಗೆಯನ್ನು ಕೊಟ್ಟಿದ್ದು? ಓ ಹೌದೌದು,
ದಂತಕ್ಷತಗಳು ಆಗಿದೆ ಅದಕ್ಕೆ. ದಂತಕ್ಷತಗಳಾಗಿದ್ದಾವೆ. ಹೌದೌದು. ನನ್ನ ಹೂವೆ ಸರಿ ಆಗಿದ್ರೆ ನೋಡಿ, ನನ್ನ ಹೂವೆ ಅವಾಗಲೂ ಸರಿ ಇರುವುದಿಲ್ಲ. ಅದಕ್ಕೆ ನಾನು ಹೇಳುದು, ನಾನು ಹೇಳ್ತೇನೆ ಅದಕ್ಕೆ, ಅದಕ್ಕೂ ಕೂಡ ಕಾರಣ ಇದೆ. ಪಂತದಿ ಪಾಂಚಜನ್ಯ ನಾಂತೂದಲರ್ಧ ಚಂದ್ರ ಅಂತೆರೇಕೆ ತೋರಲಾಯ್ತು ಕಾಂತೆ ನೀ ಕೇಳೆ. ಕೋಮಲಾಂಗಿ, ವಿರೋಧಿಗಳ ವಿರೋಧಕ್ಕಾಗಿ ಪಂತದ ಕಾಳಗಕ್ಕೆ ತೊಡಗುವಾಗ ನಿನಗೆ ಗೊತ್ತುಂಟು, ಯುದ್ಧಾರಂಭದ ಸೂಚಕವಾಗಿ ನನ್ನಲ್ಲಿ ಇರುವಂತಹ ಪಾಂಚಜನ್ಯವನ್ನ ಆ ಶಂಖ ಊದಿದ್ರೆ ಗೊತ್ತುಂಟು ನಿನಗೆ, ಆ ಶಂಖದ ಒಂದು ಆ ಒಂದು ಶಬ್ದ ಧ್ವನಿಗೆ ಬಹುಶಃ ರಕ್ಕಸರೆ ಹೆದರಿ ಓಡೋಗ್ಬೇಕಾಗ್ತದೆ. ಅಂತಹ ಶಂಖನಾದವನ್ನ ನಾನು ಸಿಟ್ಟಿನಿಂದ ಮಾಡಬೇಕಾದ್ರೆ ಆ ಶಂಖವನ್ನ ತುಟಿಯ ಮೇಲಿಟ್ಟು ಒತ್ತಿಬೇಕಾದ್ದು, ಮತ್ತು ಆ ತುಟಿಯ ಮೇಲೆ ಆ ಶಂಖದ ಅರ್ಧಚಂದ್ರ ಆಕೃತಿಯ ಗುರುತು ಬಹುಶಃ ನಿನಗೆ ಕಾಣಿಸ್ತಾ ಇದೆ. ಆದ್ದರಿಂದ ಈ ವಿಚಾರದಲ್ಲೂ ಕೂಡ ನೀನು ಅನ್ಯತಾ ಕಲ್ಪನೆಯನ್ನ ಮಾಡಬಾರದು ಅಂತ ನಾನು ಕೇಳ್ಕೊಳ್ತೇನೆ. ಮಂಗಳಾಂಗ ಅನ್ಯ ಸತಿಯ ಸಂಗ ನೀನಾಗದಿರಲು ಕಂಗಳು ಕೆಂಪೆರಡು ಅಂತ ಇಂಗಿತೇವೇನೈ. ನಿಮಗೆ ಬೇರೆ ಯಾರ ಸಂಗ ಆಗದಿದ್ರೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ, ಯಾಕೆ ಆಗಿದೆ ಅಂತ. ಎಲ್ಲೆಲ್ಲ ಹೋಗ್ತೀಯಲ್ಲ ಮರೆ, ಕಣ್ಣು ಕೆಂಪಾದ್ದು ಯಾಕೆ ಅಂತ. ಈಗ ಏನು ಅಂತ, ರಂಗ ಕುಂತಳೆ ಲಾಲಿಸು ಯುದ್ಧಣಾಂಗದಿ ರೋಷಾವೇಶ ವಂಗ ವಿಷಯ ನಯನಗಳ ಋಣಗಳಾದಾವೆ. ನೀನು ಮಂಗಳಾಂಗಿ ಮಾತ್ರ ಅಲ್ಲ, ಭೃಂಗ ಕುಂತಳೆ ಕೂಡ. ನಿನ್ನ ಹಣೆಯ ಮೇಲೆರಗುವಂತಹ ಆ ಕೂದಲಿನ ಕೊಂಕುಗಳು ಬಹುಶಃ ನಿನ್ನ ಸಹಜವಾದಂತಹ ಸೌಂದರ್ಯಕ್ಕೆ ಪೋಷಕವಾಗಿದ್ದರೂ ಕೂಡ ನಿನ್ನ ಮಾತುಗಳು ಕೂಡ ತುಂಬಾ ಕೊಂಕಾಗಿದ್ದಾವೆ. ನೀನೀಗ ನನ್ನನ್ನು ಪ್ರಶ್ನಿಸ್ತಾ ಇದ್ದಿ, ನನ್ನ ಕಣ್ಣುಗಳು ಕೆಂಪಾದ್ದಕ್ಕೆ ಏನು ಕಾರಣ ಅಂತ. ಅದಕ್ಕೆ ಬಹುಶಃ ರಣರಂಗದಲ್ಲಿ ಉದ್ಯುಕ್ತನಾಗಿದ್ದು ರಾಕ್ಷಸರ ಮಾರಣ ತಾರಣವಾದ ಕೃತಿಯನ್ನ ಮಾಡಲಿಕ್ಕೆ ಕಡು ಕೋಪವನ್ನು ತಾಳುವಾಗ ಕೋಪಾವಿಷ್ಟನಾದಂತ ನನಗೆ ಯಾಕೆ, ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಹಜವಾಗಿ ಕಣ್ಣು ಕೆಂಪಾಗುವುದಿಲ್ವಾ? ಆ ಕಣ್ಣು ಬಹುಶಃ ಅದೇ ಕಾರಣಕ್ಕೆ ಕೆಂಪಾಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ನೀನು ಅನ್ಯತಾ ಭಾವಿಸಬಾರದು ಇದ್ರ ಬಗ್ಗೆ ಕೂಡ. ಸೋತು ಸತಿಯ ರೋಡನೆ ಸೀತ ಬಂದರೆ ಸಗಾದಿರಲು ದಾತು ಮೈ ಬೆವರುವಂತ ರೀತಿ ಇದೇನೈ. ಪ್ರಾಣಕಾಂತ, ನಿಮ್ ಮೈ ಬೆವರ್ತಾ ಉಂಟು. ಓ, ಮೈ ಯಾಕೆ ಬೆವರಿಳಿಸಿ? ಬಳಲಿ ಹೋಗಿದೆ, ತುಂಬಾ ಬಳಲಿ ಹೋಗಿದೆ, ಬೆವರು ಇಳಿತಾ ಇದೆ. ಅದು ಓಡಿ ಬಂದದ್ದಲ್ಲ? ಹೌದೌದು. ಅಂದ್ರೆ ಸ್ತ್ರೀಯರಿಗೆ ಸಂಶಯ ಹೆಚ್ಚು. ಹೌದು. ಈಗ ನೀವು ಕೊಂಕು ಮಾತು ಅಂತ ಹೇಳಿ ಕೊಂಕು ಮಾತು. ಹೌದು, ನಮ್ಮ ಹತ್ರ ಸಂಶಯ ಉಂಟು, ಹಾಗಾಗಿ ನಿಮ್ ಕೊಂಕಾಗಿ ತೋರ್ತಾ ಉಂಟು. ಆಗ್ಲಿ ಆಗ್ಲಿ, ಅದಕ್ಕೆಲ್ಲ ಪರಿಹಾರ ಹೇಳ್ತೇನೆ, ಕಾರಣ ಕೂಡ ಉಂಟು ಅದಕ್ಕೆ. ಕಾಂತೆ ನಿನ್ನ ನೋಳ್ಪ ಬರದಿ ಸೋತು ನಡೆಯಲು ನಾನು ದಾತು ಗಂಧಿ ಶ್ರಮ ಜಲವು ತೋರಲಾಯಿತೇ. ಓಹೋ, ನನ್ನ ಮೈಯ ಬೆವರಿಗೆ ಕಾರಣವನ್ನ ನಿನ್ನ ಕಲ್ಪನೆಯಂತೆ ನಾನು ಏನು ಅನ್ಯಥಾ ಯಾವುದೇ ಸ್ತ್ರೀಯರ ಸಂಗ ಮಾಡಿ ಬಂದಿಲ್ಲ ಕಾಣೆ. ನಿನ್ನ ಹಂಬಲ ಉಂಟಾಗಿ ನಿನ್ನನ್ನ ನೋಡುವಂತಹ ಅತ್ಯಾತುರದಿಂದ ನಾನು ಈ ಕಡೆ ಧಾವಿಸಿ ಬರಬೇಕಾದ್ರೆ ಅದು ಮನೋವೇಗದಲ್ಲಿ, ಮಲೆಯಾಚಲ ಇರುವುದಲ್ಲಿ, ದ್ವಾರಕೆ ಇರುವುದಲ್ಲಿ, ಆದ್ರೂ ಕೂಡ ಆ ಮನೋವೇಗದಲ್ಲಿ ಬರಬೇಕಾದ್ರೆ ಆ ಪ್ರಯಾಣದ ಪ್ರಯಾಸದ ಪರಿಣಾಮವಾಗಿ ಶಕ್ತಿಗುಂದಿ ಬಹುಶಃ ಶರೀರದಲ್ಲಿ ಈ ಶ್ರಮ ಜಲವು ಸುರಿಸ್ತಾ ಇದೆ. ಹಾಗಾಗಿ ನೀನು ಅನ್ಯತಾ ಭಾವಿಸಬಾರದು. ಜಾರ ನಿನ್ನ ಮೂಡಿಯೋಳು ಪೂಮಲೆಗಳು ಸೂಸುತ್ತಿವೆ ಹೇಳು ಯಾವ ಬಾಲೆಯೋಳು ಮೇಳವೀಸೀತೆ. ಅದೆಲ್ಲ ಇರ್ಲಿ, ತಲೆಯಲ್ಲಿ ತಲೆಯಲ್ಲಿ ಹೌದೌದು ಮುಡಿಯಲ್ಲಿ ಒಳ್ಳೆ ರೀತಿಯ ಹೂ ಮಾಲೆ ಕಟ್ಟಿದ್ ಯಾವ ಬಾಲೆ ಕಟ್ಟಿದ್ದು? ಓ, ಮಾಲೆ ಕಟ್ಟಿದ್ದು ಕೂಡ ಗಮನಿಸ್ತಾ ಇದ್ದೀನಿ. ತಲೆಯ ಮೇಲೆ ಮಾಲೆ? ಹೌದು ಹೌದು. ಓ, ಹೂ ಹಾಕಿದ್ದು? ಹೌದು. ಮಾಲೆ ಆಗಿ ಅಲಂಕಾರ ಪಡ್ಡಿದ್ರು. ಓಹೋ, ಯಾರು ಮಾಡಿದ್ದು ಇಷ್ಟು ಚಂದವಾಗಿ? ಯಾರು ಮಾಡಿದ್ದು? ಓ, ಕೂಳರನ್ನು ಕೊಲಲು ಸುರರು ಜಾಲ ಮೆಚ್ಚಿ ಪೂಮಾಳೆಯ ಮೇಲಿನಿಂದ ಸುರಿಯೇ ಶಿರದಿ ಮಾಲೆಗೊಂಡವು. ಪ್ರಾಣಕಾಂತಿ, ಈ ಹೂಮಾಲೆಯ ವಿಚಾರವೇ ನಿನಗೆ ಗೊತ್ತುಂಟು. ದುಷ್ಟರನ್ನ ವಧಿಸಿದಾಗ ಸುರರಿಗೆ ಅತ್ಯಂತ ಸಂತೋಷವಾಗ್ತದೆ. ಅವರು ತಮ್ಮ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸ್ತಾರೆ? ಅವರು ಆಕಾಶದಿಂದ
ಸುರರು ಪುಷ್ಪವೃಷ್ಟಿಯನ್ನ ಬಹುಶಃ ಕರೆದಿದ್ದಾರೆ. ಆ ಪುಷ್ಪವೃಷ್ಟಿಗಳಲ್ಲಿ ಕೆಲವು ಹೂಗಳು ನನ್ನ ಮುಡಿಯ ಮೇಲೆ ಶಿಸ್ತಾಗಿ ಅಂಟು ಕುಳಿತು, ಅದು ಕುಳಿತುಕೊಂಡಾಗಲೇ ಅದು ಬಹುಶಃ ಹೂಮಾಲೆಯ ರೂಪದಲ್ಲಿ ನಿನಗೆ ಅದು ಪರಿಣಾಮಗೊಂಡಿರುತ್ತದೆ. ಹಾಗಾಗಿ ಅದಕ್ಕೂ ಕೂಡ ನೀನು ಅನ್ಯತಾ ಭಾವಿಸಬಾರದು ಅಂತ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೇನೆ. ಪಂಕಜಾಕ್ಷ ಎನ್ನ ಮನದ ಶಂಕೆಯನ್ನು ಬಿಡಿಸೋ ಶ್ರೀ ಗುರು ವೆಂಕಟೇಶ ನಂಬುಗೆಯ ನೀ ಕರುಣಿಸು. ನೀವು ಪ್ರತಿಯೊಂದು ವಿಷಯದಲ್ಲಿ ಯೋಗ್ಯ, ಸುಯೋಗ್ಯ, ಅದು ಗೊತ್ತಿದ್ದು ಇಷ್ಟೊತ್ತು ಮಾಡ್ತೀಯಲ್ಲ, ಮಧ್ಯರಾತ್ರಿ ಆಗೋಲ್ಲ. ನೀವು ಪ್ರತಿಯೊಂದು ವಿಷಯದಲ್ಲಿ ಯೋಗ್ಯರೇ ಸುಯೋಗ್ಯರೇ, ಆದ್ರೂ ನಾವು ಸ್ತ್ರೀಯರಿಗೆ ಸಂಶಯ ಹೆಚ್ಚು. ನಮ್ಮ ಸಂಶಯವನ್ನು ಗುಣಪಡಿಸಲಿ, ಸಂಶಯಾತ್ಮ ನಾಶ ಮಾಡಿಸ್ಬೇಕಾದ, ಹೌದೌದು, ಅದನ್ನು ಪರಿಹಾರ ರೂಪದಲ್ಲಿ ಏನಾದ್ರೂ ಪರಿಹಾರ ಉಂಟ ನೋಡೋ. ಯಾವುದಕ್ಕೆ? ನನ್ನ ಸಂಶಯ ನಿವಾರಣೆ ಮಾಡ್ಲಿಕ್ಕೆ. ಇನ್ನು ಈ ಸಂಶಯ ನಿವಾರಣೆ ಆಗ್ಲಿಲ್ಲ ಈಗ? ಇಲ್ಲ ಇಲ್ಲ ಇಲ್ಲ, ಪರಿಹಾರ ಬೇಕೀಗ. ಹೌದೌದು, ಓ ಇದೆಲ್ಲ ನೋಡಿದ್ದು ಈಗ ಬೆಳಗಾಗ್ತದೆ ಈಗ. ಅಲ್ಲಲ್ಲ, ಇದೆಲ್ಲ ನೋಡಿದ್ದನ್ನು ಹೇಳಿದ್ದೇನೆ. ಆ ಸಂಶಯ ಇನ್ನು ಉಂಟಲ್ಲ ಮನದಲ್ಲಿ, ಅದನ್ನು ಸಮಾಧಾನ ಮಾಡ್ಬೇಕು ನೀವು. ನಿವಾರಣೆ, ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ನಿವಾರಣೆ ಮಾಡ್ಬೇಕು. ಮಾಡೋಣ ಮಾಡೋಣ, ಸಂಶಯದ ನಿವಾರಣೆಗೂ ನಾನು ಪ್ರಯತ್ನ ಮಾಡ್ತೇನೆ. ನಾರಿ ಮನದ ಸಂಶಯನ ಪರಿಹಿಸಲೆಂದು ಸಮಾನವೆನಿಪ ಪ್ರಮಾಣಗಳಿಂದ ವಾರಿ ಜದಳ ನೇತ್ರಂ ತಾನ್ ಅರಸಿಯಂ ಮೆಚ್ಚುಗೆ ನುಡಿಸುತ್ತಿರ್ದಂ ಸತಿಯಂ. ಹೆಣ್ಣಿನ ಮನಸ್ಸು ತುಂಬಾ ಹಗುರವಾದದ್ದಂತೆ. ಆ ಹಗುರವಾದಂತ ಮನಸ್ಸೇ ಬಹುಶಃ ಕೆಲವೊಮ್ಮೆ ಈ ಸಂಶಯ ಪಿಶಾಚಿಯಾಗಿ ಅವಳಿಗೆ ಕುಣಿಸ್ತಾ ಇರ್ತದೆ. ಇಲ್ಲಿ ಆ ಸಂಶಯದ ವಿಚ್ಛೇದನೆಗಾಗಿ ಸರಿಯಾದ ಸಾಧನೆಯನ್ನ ನಾನು ಮಾಡಬೇಕಾದ್ದು ನನ್ನ ಸಂರಕ್ಷಣಾ ಕರ್ತವ್ಯ ಧರ್ಮ ಕೂಡ. ಸಂಶಯರಹಿತ್ಯದಂತಹ ಭದ್ರಸ್ಥಿತಿಗೆ ಇವಳನ್ನ ಸೆಳೆದುಕೊಂಡೆ, ಇವಳ ಶುಭ ಪದವಿಗೆ ಇವಳನ್ನ ತಲುಪಿಸಬೇಕಾಗಿದೆ. ಹಾಗಾಗಿ ಇವಳ ಮನಸ್ಸಿಗೆ ಪರಿಣಾಮ ಕೊಡುವಂತಹ ಲಲಿತ ತಾರ್ತಿಕವಾದಂತಹ ಪದ್ಧತಿಯಿಂದ, ಅರ್ಥಾತ್ ನನ್ನ ನಿರ್ದುಷ್ಟತಾ ನಿರೂಪಣೆಯ ವ್ಯಾಜ್ಯದಿಂದ ಈಕೆಗೆ ನನ್ನ ವಿಷಯಯುಕ್ತವಾದಂತಹ ಗೌರವಯುಕ್ತವಾದಂತಹ ಸದ್ಭಾವನೆ ಮೂಡಿ ಬರುವಂತೆ ಯುಕ್ತಿವತ್ತಾದಂತಹ ಪುನರ್ ಸಂಭಾಷಣೆಯನ್ನ ನಾವಿಲ್ಲಿ ಈಗ ಪ್ರಾರಂಭಿಸ್ತಾ ಇದ್ದೇವೆ. ಏಣಾಕ್ಷಿ ಬರಿದೆನ್ನೊಳನೆಯ ಬಿಟ್ಟು ಪಿಕ ಗಾನೆ ಮುನಿಯ ಬೇಡವೇ, ಜಾಣೆ ಅನ್ಯ ಸ್ತ್ರೀಯ ಕಾಣೆ ನಾನಿಲ್ಲೆಂದು ಪ್ರಮಾಣ ಮಾಡುವೆನು. ಓಹೋ ನನ್ನ ಚೆಲುವಿನ ರಾಣಿಯೇ, ಜಿಂಕೆಯ ಕಣ್ಣುಗಳಂತೆ ಅತಿ ಚಂಚಲವಾಗಿದ್ದಂತಹ ನಿನ್ನ ಕಣ್ಣುಗಳು ನಿನ್ನಲ್ಲಿ ಸೌಂದರ್ಯದ ಸ್ಥಾಪನೆಯನ್ನ ಮಾಡುತ್ತಾ ಕಳೆ ಕಟ್ಟುತ್ತಿವೆ. ಆದರೂ ಕೂಡ ಆ ಚಾಂಚಲ್ಯವು ನನ್ನ ಪರವಾಗಿ ನಿನಗಿರುವಂತಹ ವಿಕಲ್ಪನೆಯನ್ನೇ, ಸಂಶಯಯುಕ್ತವಾದಂತಹ ವಿಭಾವವನ್ನೇ ಸೂಚಿಸ್ತಾ ಇದೆ. ಬಿಡು ಇಂತಹ ದುರ್ಭಾವನೆಗಳನ್ನ. ಪಿಕದಂತೆ ಸುಶ್ರಾವವಾಗಿ ಗಾಯನ ಮಾಡುವಂತಹ ಮಧುರವಾದಂತಹ ಮನೋಹರ ಅಲ್ಲವೇ ನೀನು? ನಿನ್ನ ಮಧುರ ಮನೋಹರತ್ವಕ್ಕೆ ತೀರಾ ಪ್ರತಿಷೇಧಾತ್ಮಕವಾಗಿ ಇರುವಂತಹ ದುರ್ಗುಣವನ್ನ ನೀನು ಯಾಕೆ ಬೆಳೆಸ್ತಾ ಇದ್ದಿ? ಬಿಡು ನಿನ್ನಲ್ಲಿ ಇರುವಂತಹ ಮುನಿಸನ್ನ. ನಿನ್ನ ವಿಚಾರಶೀಲತೆಯನ್ನು ವಿಚಾರಶೀಲತೆಗೆಂದು ನನಗೆ ವಿಶ್ವಾಸ ಇರುವುದರಿಂದಲೇ ನನ್ನ ಪ್ರಮಾಣಬದ್ಧವಾದಂತಹ ಮಾತುಗಳನ್ನ ಕೇಳಿಯಾದರೂ ಕೂಡ ನಾನು ಅನ್ಯ ಸ್ತ್ರೀಯ ಸಂಪರ್ಕದಿಂದ ಮಲಿನನಾಗಿಲ್ಲ ಅಂತ ಹೇಳುವಂತಹ ಹುಸಿ ಕಲ್ಪನೆಯನ್ನು ನೀನು ಹಾರವಾಗಿ ಹೊಡೆದು ನೀನು ಅದನ್ನು ಹೊರಹಾಕ್ತೀಯಂತಿ ಜಾಣನಿ ಮಾಡ್ಪ ಪ್ರಮಾಣವಿದೇನೆಂದು ಪ್ರಾಣದಲ್ಲ ಬಪೇಳು. ಎಲ್ಲಾ ವಿಷಯದಲ್ಲಿ ನೀವು ಮಹಾಮಹಿಮರೆ, ನಿಮ್ಮಲ್ಲಿ ಏನು ನಾನು ದೋಷಗಳನ್ನು ನೋಡ್ಲಿಕ್ಕಿಲ್ಲ, ನಿರ್ದೋಷಿಗಳು. ಆದರೆ ನನ್ನ ಮನಸ್ಸು ಸಮಾಧಾನ ಮಾಡಿಕೊಳ್ಳುವುದು ನಿಮ್ಮದು ಪ್ರಮಾಣ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇರುವಂತಹ ಸಂಶಯವನ್ನು ನಿವಾರಣೆ ಆಗ. ಜಲ ನೀದಿ ಅನಿಸುವ ಮಡುವೀಳಿ ದುಮುಕುಕ್ಕಿ ತಡಿಗಾಡಿ ಅದು ಕಂಡು ದಡವೆಂದು ನಂಬು ನಿನ್ನೊಡಲ ಸಂಶಯಗಳಿಂದೊಡಗೂಡಲೇ ಬಾಲೆ. ಸರಿ, ಹಾಗಾದ್ರೆ ಒಂದು ವಿಚಾರ ಮಾಡ. ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ನಾನು ಮೊದಲೊಮ್ಮೆ ಆ ಮಹಾಸಮುದ್ರದಂತಹ ಹೆಮ್ಮಡುವಿನಲ್ಲಿ ಧುಮುಕಿ
ಅಲ್ಲಿ ನಡೆದಂತಹ ಅದ್ಭುತ ಘಟನೆಯಿಂದ ನಿರ್ಬಾಧಿತನಾಗಿ ನಿರಾಯಾಸದಿಂದ ಮೇಲೆ ಬಂದಿದ್ದೇನೆ. ಅಂತಹ ಅದ್ಭುತ ಶಕ್ತಿ ನನ್ನಲ್ಲಿರಬೇಕಾದ್ರೆ ನಾನು ಸಂಶಯಾತ್ಮಕವಾದಂತಹ ದೋಷಗಳಿಂದ ಬಾಹಿರನಾಗಿದ್ದೇನೆ, ಅತಿಶುದ್ಧನಾಗಿದ್ದೇನೆ ಅಂತ ಹೇಳುವುದಂತ ನೀನು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ವಾ? ನಾನು ಅಂತಹ ಒಂದು ಆ ಮಹಾ ಮಡುವಿನಲ್ಲಿ ಧುಮುಕಿ ಬೇಕಾದ್ರೆ ಇನ್ನೊಮ್ಮೆ ನಿನಗೋಸ್ಕರ ನಾನು ಮೇಲೆ ಬರ್ತೇನೆ ಮತ್ತು ನಾನು ಅದನ್ನು ನಿನಗೆ ಸಾಬೀತು ಮಾಡಿ ತೋರಿಸ್ತಾ ಇದ್ದೇನೆ. ಅದಾಗ್ಬೋದು ಈ ಪ್ರಮಾಣ. ಕಡಲ ಶಯನ ನಿನ್ನ ಅಡಿಯೊಂದಗೆ ದೂಪೆಸ ತೊಡೆದಾಳು ಸುರ ಗಂಗೆ ಮಡುವಿನ ಜಲ ನಿನ್ನ ಕಡೆಯ ಲಪ್ಪುದೆ ಪ್ರಾಣ ಸೊಡೆಯ ನೀಗಾಶ್ಚರ್ಯೇ. ಇದು ನಿಮ್ಮ ಮಹಾಯೋಗ್ಯತೆ ಸರಿಯಾದ್ದಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ನಾನು ಕೇಳಿದ ಪ್ರಕಾರ ಸುರನರ ಪಾತಾಳಗಳೆಂಬ ತ್ರಿಲೋಕ ಪ್ರವಾಹಿನಿಯಾಗಿರುವ ಗಂಗಾದೇವಿಯೇ ನೀವು ಪಾದಕಮಲದಿಂದ ಉದ್ಭವಿಸಿದ್ದಾಳೆ. ಏನ್ ಮಾಡ್ತಾಳೆ ನಿಮ್ಗೆ? ಸಮುದ್ರವಾಗ್ಲಿ ನದಿ ಆಗ್ಲಿ ಏನು ಮಾಡುದಿಲ್ಲ ನಿಮ್ಗೆ. ಯಾಕೆ ಈ ಪ್ರಮಾಣ ವಾಕ್ಯ ಆಗುದಿಲ್ಲ ನಿಮ್ಮ ಮಹಾಯೋಗ್ಯತೆಗೆ. ಇದು ಪ್ರಮಾಣ ವಾಕ್ಯ ಅಲ್ಲ. ಯಾಕೆಂದ್ರೆ ಗಂಗೆ ನನ್ನ ಕಾಲ್ಬುಡದಲ್ಲಿ ಹುಟ್ಟಿದೆ, ಹಾಗಾಗಿ ಗಂಗೆ ಏನು ಮಾಡುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅಂಬುಜಾಕ್ಷೀನ ಪರರೆಂಬೆಯ ಭೋಗಿ ಸೀಲಂಬ ನಾವಿಲ್ಲೆಂದು ಕುಂಬಿನಿ ಹೊತ್ತ ಪಣಿ ಚುಂಬಿಸಿ ಕೊಂಡೀಹ ಜಂಬೀರೀರ ತೆಗೆವಾ. ಕಮಲದಂತಹ ನಿನ್ನ ಕಣ್ಣುಗಳು ನಿನ್ನ ಸೌಂದರ್ಯಾಂಗವಾಗಿದ್ದರೂ ಕೂಡ ನಿನ್ನ ಸಂದೇಹ ಮಾತ್ರ ಈ ಸೌಂದರ್ಯಕ್ಕೆ ಅಪ್ರಯುಕ್ತವಾಗಿದೆ. ರಂಬೆಯಂತಹ ಸುರದ್ರೂಪಿಣಿಯ ನೀನಾಗಿದ್ದರೂ ಕೂಡ ಅವಳೊಡನೆ ಸೇರಿಕೊಂಡಂತಹ ಆ ದೌಷ್ಟರ್ಯ ನನ್ನಲ್ಲಿ ಇಲ್ಲ. ನನ್ನ ಈ ಮಾತಿನ ಸತ್ಯತೆಯನ್ನು ನಾನು ಪ್ರಮಾಣ ಮಾಡಲಿಕ್ಕೆ ನಿನಗೆ ಬೇಕಾದ್ರೆ ನಾನು ಈ ಭೂಮಿಯ ಭಾರವನ್ನೇ ಹೊತ್ತಂತಹ ಆ ಮಹಾಶೇಷನ ಹೆಡೆಗೆ ಮುತ್ತು ಕೊಟ್ಟು ಅವನ ಬಾಯಿಯಿಂದ ಆ ವಿಷವನ್ನ ಬೇಕಾದ್ರೆ ನನ್ನ ಬಾಯಿಯಿಂದ ಹೀರ್ಕೊಳ್ತೇನೆ. ಈ ಪ್ರಮಾಣ ಆದೀತು ನಿನಗೆ? ತುಂಬಿದ ವಿಷಧಾರನೆಂಬ ಸರ್ಪ ನೋಡ್ ಇಂಬಾಗಿ ಪವಡಿಸುವ ಅಂಬಾರ ಶಯನ ನೀನೆಂಬುದು ನಿನಗೆ ವಿಷದಂಬಾರ ಮುಟ್ಟುವುದೇ. ನನಗೆ ನೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ನೀವು ಶಯನ ಮಾಡಿರೋದು ಶೇಷ ಶಯನ ಮಹಾಶೇಷ. ಹೌದು, ಏನು ಮಾಡ್ತದ ಅದೇ ನನ್ನ ಹಾಸಿಗೆ. ಅದು ನೀವು ನಿಂಬೆ ಹಣ್ಣನ್ನು ಅದರ ಬಾಯಿಗೆ ಇಟ್ಟು ಅದರಿಂದ ವಿಷ ಇರ್ತೇನೆ ಅಂತ ಹೇಳಿದ್ರೆ ಜಂಬೀರ ಅಲ್ಲ, ಅದಕ್ಕೆ ಮುತ್ತು ಕೊಟ್ಟು ಅದರ ಬಾಯಿಂದ ವಿಷವನ್ನು ಹೇಳ್ತಾ ಇದ್ದೇನೆ. ಅದು ಅದು ಮಹಾಯೋಗ್ಯತೆ ಅಲ್ಲ ನಿಮ್ಗೆ. ಯಾಕೆ? ಯಾಕಂತ ಹೇಳಿ ಮಲಗಿದವನಿಗೆ ಹೇಳುದು ಈಗ ಮಾಡು ಅಂತೇಳಿ, ಅದೆಲ್ಲ ಸರಿಯಾದ ಪ್ರಮಾಣ ವಾಕ್ಯ ಅಲ್ಲ. ಓ, ಅವನೇನಾದ್ರು ಮಾಡ್ತಾನೆ ನಿಮ್ಗೆ? ಇದು ಆಗುದಿಲ್ಲ. ಕುಟಿಲ ಕುಂತಳೆ ಅನ್ಯ ಕುಟಿಲೇ ಯಾರುಗಳ ಸಂಘಟನೆಗಳಿಲ್ಲೆಂದು ಚಿಟಿ ಚೀಟಿ ಚಿಟಿಲೆಂದು ನಟಿಸೋ ವನ್ನಿಯ ಪೊಕ್ಕು ಸುಟಿಲದಿಂದ ಹಿತ ಏನು. ಈ ನಿನ್ನ ವಿಶಾಲವಾದಂತಹ ಮೇಲೆರಿಗಿರುವಂತಹ ಕೊಂಕಾದ ಕಪ್ಪಾದ ಕೂದಲುಗಳು ನಿನ್ನ ಸೌಂದರ್ಯದ ಲಕ್ಷಣವೂ ಹೌದು. ಆದರೆ ನೀನು ನಿನ್ನ ಕೊಂಕುತನವನ್ನ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳುದು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನಲ್ಲಿ ನಿನಗಿರುವಂತಹ ಈ ಸಂಶಯವನ್ನ ವಿಚ್ಛೇದನಗೊಳಿಸುವುದಕ್ಕಾಗಿ ಇದು ನಾನು ಇನ್ನೊಂದು ಪ್ರಮಾಣ ವಾಕ್ಯವನ್ನ ಮಾಡ್ತೇನೆ. ಜಾಜ್ವಲ್ಯಮಾನ್ಯವಾದಂತಹ ದಳ್ಳೂರಿಯಾದಂತಹ ಮಹಾಅಗ್ನಿಯಲ್ಲಿ ನಾನು ನಿನ್ನ ಎದುರುಗಡೆನೆ ಈಗಲೇ ಬೇಕಾದ್ರೆ ಪ್ರವೇಶ ಮಾಡಿ ನಿರ್ಬಾಧಿತನಾಗಿ ಹೊರಕ್ಕೆ ಬಂದು ನನ್ನ ನಿರ್ದೋಷವನ್ನ ನಾನು ಪ್ರಕಟ ಮಾಡಿಸ್ತೇನೆ. ಮಹಾಅಗ್ನಿಯ ಎದುರುಗಡೆಯಲ್ಲಿ ನಿನ್ನ ಎದುರುಗಡೆ ಹಾರಿ ಬಿಡುದು, ಮತ್ತೆ ಹಾಗೆ ಕೊಂಕ್ ನನ್ನ ಕೂದಲಿಗೂ ಏನು ಆಗದಿದ್ದಾಗೆ ನಾನು ಹಾಗೆ ನಾನು ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ನನ್ನ ನಿರ್ದೋಷವನ್ನು ನಿನಗೆ ನಾನು ಸಾಬೀತುಪಡಿಸ್ತೇನೆ. ಇದಾಗ್ಬೋದ? ದಿಟತವ ಮುಖದಿ ಪ್ರಕಟಿಸೋವನ್ನಿಯ ನಿನ್ನ ಟಕಟಕೀಸಲು ಬಲ್ಲುದೇ ಪಟುತಾರವೆಲ್ಲವೋ ಸಟೆಯ ಪ್ರಮಾಣದಿ ಘಟಿಸಲದೇನುಂಟು. ಯಾಕಂತೇಳಿ ಹೇಳಿದ್ರೆ ಇದು ನೀವು ಅಬಾಧಿತರಾಗುವುದಿಲ್ಲ, ಇದು ಅಚ್ಚರಿಯ ಸರಿ. ಯಾಕಂತೇಳಿ ಹೇಳಿದ್ರೆ ನನ್ನ ಆಪ್ತರಲ್ಲಿ ಕೇಳಿದ ರೀತಿಯಲ್ಲಿ ನಿಮ್ಮ ಮುಖದಿಂದಲೇ ಪ್ರಜ್ವಲಿಸಿದ ಅಗ್ನಿ ನಿಮ್ಗೇನಾದ್ರೂ ಮಾಡ್ತದ? ಮಾಡುದಿಲ್ವಾ? ಏನು ಮಾಡುದಿಲ್ಲ. ಓ, ಅದರಿಂದ ಏನು ಈ ಮಹಾಯೋಗ್ಯತೆಗೆ ಸರಿಯಾದ ಪ್ರಮಾಣ ವಾಕ್ಯ ಇದಲ್ಲ. ಓ, ಇದು ಆಗುದಿಲ್ಲ. ಇಲ್ಲ. ಓ,
ಲಲನೆ ಇದೆಲ್ಲವೂ ಸುಲಭವಾದರೆ ಕೇಳು ಚಲುವೆ ನಿನ್ನ ಯವಯದಿ ತಲೆಗಳ ಕಲಕಿ ನಿಶ್ಚಲಯದ ಪ್ರಮಾಣದಿಂ ದೊಲೆಸುವ ನೀನಗೆ ನಿನ್ನ ನೋಡು ನಿನ್ನ ಸುಂದರ ಸುಕೋಮಲ ಶಾರೀರಿಕದಿಂದ ನಿನ್ನನ್ನು ಲಲನ ಎಂದು ಹೇಳುವಂತಹ ಅನ್ವರ್ತನಾಮದಿಂದ ನೀನು ಕರೀತಾ ಇದ್ದಾರೆ ನಿನ್ನ ಮಾತುಗಳಲ್ಲಿ ನಿನ್ನ ಮನೋವೃತ್ತಿಯ ಲಾಲಿತ್ಯ ಕೂಡ ಸೇರ್ಕೊಂಡಿದೆ ಲಲಿತಾಮಣಿಯೇ ನಿನ್ನ ಲಲನ ಲಲಿತ ಮನಸ್ಸಿಗೆ ಒಪ್ಪಿಗೆ ಆಗುವಂತೆ ನಾನು ಯಾವ ತರದ ಪ್ರಮಾಣ ಮಾಡಿದ್ರೂ ಕೂಡ ನಿನಗೆ ಸರಿಯಾಗ್ತಾ ಇಲ್ಲ ಈಗೋ ನಿನ್ನ ಶರೀರಕ್ಕೆ ನನ್ನ ತಲೆಯನ್ನೇ ಚಚ್ಚಿಕೊಂಡು ನಿನಗೆ ನಿಶ್ಚಲಗೊಳಿಸಲೇ ನನ್ನ ನಿರ್ದೋಷಕತೆಯನ್ನ ಈ ಪ್ರಮಾಣ ಆದೀತು ನಿನಗೆ ಆಗ್ತದೆ ಅಲ್ಲಿಗೆ ನಾವು ಈಗ ಮಂಗಳಾಷ್ಟಕವನ್ನು ಹಾಡ್ತೇವೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃದ್ಧಾನಗಮ್ಯಂ ವಂದೇರ್ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಸಕಲ ಮಂಗಲ ನಿಧಿ 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 ಶ್ರೀ ವಿಠಲ ಆದಿ ಶ್ರೀ ವಿಠಲಾಚೇನ ಆದಿ ಸಕಲ ಮಂಗಲ ನಿಧಿ ಸಕಲ ಮಂಗಲ ನಿಧಿ ಸಕಲ ಮಂಗಲ ನಿಧಿ ಮಣತಾರೆ ಜನ ಮಣತಾರೆ ಮಣತಾರೆ ಜನ ಮಣತಾರೆ ಮಣತಾರೆ ಜನ ಶ್ರೀ ವಿಠಲಾಚೆ ನಮವಾಚೆ ಶ್ರೀ ವಿಠಲಾಚೆ ನಮವಾಚೆ ನಮ ಬಾಚೆ ಶ್ರೀ ವಿಠಲಾಚೆ ನಮ ಬಾಚೆ ಶ್ರೀ ವಿಠಲಾಚೆ ನಮ ಬಾಚೆ ಸಕಲ ಮಂಗಳ ನಿಧಿ ಸಕಲ ಮಂಗಳ ನಿಧಿ ಸಕಲ ಮಂಗಳ ನಿಧಿ ಪತಿತ ಪಾವನ ಸಾಚೆ 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 ಶ್ರೀ ವಿಠಲಾಚೆ ನಮ ಬಾಚೆ ಸಕಲ ಮಂಗಲ ನಿಧಿ ಸಕಲ ಮಂಗಲ ನಿಧಿ ಶ್ರೀ ವಿಠಲಾಚೆ ನಮಾದಿ ಶ್ರೀ ವಿಠಲಾಚೆ ನಮಾದಿ ಸಕಲ ಮಂಗಲ ನಿಧಿ ಸಕಲ ಮಂಗಲ ನಿಧಿ ಸಕಲ ಮಂಗಲ ಸಕಲ ಮಂಗಲ ಸಕಲ ಮಂಗಲ ನಿಧಿ